ಇಸುವೇಸ್ತೋತ್ರ ಇಸುವೇಸ್ತೋತ್ರ ಇಸುವೆ ವಂದನೆ ಇಸುವೆ ಆರಾಧನೆ ಇಸುವೆ ಮಹಿಮೆ ಇಸುವೆ ಕೃತಜ್ಞತೆ ಅಪ ತಂದೆಯೇ ಸ್ತೋತ್ರ ಅಪ ತಂದೆಯೇ ಸ್ತೋತ್ರ ಇಸುವೆ ಸ್ತೋತ್ರ ಅಪ ತಂದೆಯೇ ವಂದನೆ ಅಪ ತಂದೆಯೇ ಆರಾಧನೆ ಅಪ ತಂದೆಯೇ ಮಹಿಮೆ ಅಪ ತಂದೆಯೇ ಕೃತಜ್ಞತೆ ಪವಿತ್ರಾತ್ಮರೇ ಸ್ತೋತ್ರ ಪವಿತ್ರಾತ್ಮರೇ ವಂದನೆ ಪವಿತ್ರಾತ್ಮರೇ ಆರಾಧನೆ ಪವಿತ್ರಾತ್ಮರೇ ಸ್ತುತಿ ಪವಿತ್ರಾತ್ಮರೇ ಆರಾಧನೆ ಪವಿತ್ರಾತ್ಮರೇ ಆರಾಧನೆ ಪವಿತ್ರಾತ್ಮರೇ ಆರಾಧನೆ ಪವಿತ್ರಾತ್ಮರೇ ಆರಾಧನೆ ಪವಿತ್ರಾತ್ಮರೇ ಆರಾಧನೆ ಪವಿತ್ರಾತ್ಮರೇ ಕೃತಜ್ಞತೆ ಪವಿತ್ರಾತ್ಮರೇ ಬನ್ನಿರಿ ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ ನಿಮ್ಮ ಶ್ವಾಸವನ್ನು ಊದಿರಿ ನವಜೀವನವು ಉತ್ಪನ್ನವಾಗುವುದು ಭೂಮಿಯು ಹೊಸದಾಗುವುದು ಉಪವಿತ್ರ ಆತ್ಮರೇ ಬನ್ನಿರಿ ಸರ್ವ ಜನಾಂಗಗಳ ಮೇಲೆ ಇಳಿದು ಬನ್ನಿರಿ ಅನ್ಯ ಧರ್ಮೀಯರ ಮೇಲೆ ಇಳಿದು ಬನ್ನಿರಿ ಅನ್ಯ ಧರ್ಮೀಯರ ಮೇಲೆ ಇಳಿದು ಬನ್ನಿರಿ ಅನ್ಯ ಧರ್ಮೀಯರ ಮೇಲೆ ಇಳಿದು ಬನ್ನಿರಿ ಓ ಪವಿತ್ರ ಆತ್ಮರೇ ಬನ್ನಿರಿ ಓ ಪವಿತ್ರ ಆತ್ಮರೇ ಬನ್ನಿರಿ ಓ ಪವಿತ್ರ ಆತ್ಮರೇ ಬನ್ನಿರಿ ನಮ್ಮಲ್ಲಿ ಬಂದು ವಾಸ ಮಾಡಿರಿ ನಮ್ಮಲ್ಲಿ ಬಂದು ವಾಸ ಮಾಡಿರಿ ನಮ್ಮನ್ನು ಶುದ್ಧೀಕರಿಸಿರಿ ನಮ್ಮನ್ನು ಶುದ್ಧೀಕರಿಸಿರಿ ನಮ್ಮನ್ನು ಶುದ್ಧೀಕರಿಸಿರಿ ನಮ್ಮನ್ನು ಶುದ್ಧೀಕರಿಸಿರಿ ಓ ಪವಿತ್ರ ಆತ್ಮರೇ ಬನ್ನಿರಿ ಓ ಪವಿತ್ರ ಆತ್ಮರೇ ಬನ್ನಿರಿ ಓ ಪವಿತ್ರ ಆತ್ಮರೇ ಬನ್ನಿರಿ ಓ ಪವಿತ್ರ ಆತ್ಮರೇ ಬನ್ನಿರಿ ನಮ್ಮ ಮನಸ್ಸನ್ನು ಹತೋಟಿಗೆ ತನ್ನಿರಿ ನನ್ನ ಮನಸ್ಸನ್ನು ಹತೋಟಿಗೆ ತನ್ನಿರಿ ಮನಸ್ಸಿನ ಚಿಂತನೆಗಳನ್ನು ದೂರ ಮಾಡಿರಿ ಮನಸ್ಸಿನ ಯೋಚನೆಗಳನ್ನು ದೂರ ಮಾಡಿರಿ ಮನಸ್ಸಿನ ಎಲ್ಲ ಕ್ರಿಯೆಗಳನ್ನು ದೂರ ಮಾಡಿರಿ
ಮನಸ್ಸಿನ ಎಲ್ಲ ದೂರ ಮಾಡಿದಿ. ನನ್ನ ಮನಕ್ಕೆ ಶಾಂತಿ ನಿಮ್ಮಿಂದಲೇ, ನನ್ನ ಮನಕ್ಕೆ ನನ್ನ ಜೀವೋದ್ಧಾರ ನಿಮ್ಮಿಂದಲೇ, ನನ್ನ ಜೀವೋದ್ಧಾರ ನೀವೇ ನಮ್ಮ ರಕ್ಷಕರಾಗಿದ್ದೀರಿ, ನೀವೇ ನನ್ನ ದುರ್ಗವಾಗಿದ್ದೀರಿ, ನೀವೇ ನನ್ನ ಕೋಟೆ ಆಗಿದ್ದೀರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ಪಾಪದ ಅಂಧತೆಯಿಂದ ಸಂಪೂರ್ಣವಾಗಿ ಬಿಡುಗಡೆಯನ್ನು ಕೊಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆಗಳು ರಾಜ, ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ ದೇವ. ಈ ಸುಂದರವಾದ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾಗಿರುವ ನಾವೆಲ್ಲರೂ ನಿಮ್ಮ ಅತ್ಯುನ್ನತವಾದ ನಾಮನ್ನು ಮಹಿಮೆ ಪಡಿಸುತ್ತಾ ನಿಮ್ಮ ಪ್ರೀತಿಯಲ್ಲಿ ಒಂದಾಗುತ್ತಾ ಸ್ವಾಮಿ ನಿಮ್ಮನ್ನು ವಿನಯಿಸುತ್ತಾ ನಿಮ್ಮ ಪ್ರಸನ್ನತೆಯಲ್ಲಿ ಒಂದಾಗುವಂಥ ಈ ಸಮಯವುಗಳು ನೀವು ನಮಗೆ ಕೊಡುತ್ತಿರುವುದಕ್ಕಾಗಿ, ಕೊಟ್ಟಿದ್ದಕ್ಕಾಗಿ, ಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರವು ಆರಾಧನೆಯು ಮಹಿಮೆ ಸ್ವಾಮಿ ದೇವ. ಯೇಸುವೇ ನಿಮ್ಮ ಮುಂದೆ ಕುಳಿತು ನಾನು ಪ್ರಾರ್ಥಿಸುವಂತೆ ನನ್ನ ಬಾಯಿಗಳನ್ನು ತೆರೆದಿದ್ದಕ್ಕಾಗಿ ಸ್ತೋತ್ರ. ಮನುಷ್ಯನ ಮುಂದೆ ಎಷ್ಟೋ ಸಮಯಗಳನ್ನು ವ್ಯರ್ಥ ಮಾಡುವುದಾದರೂ ಸಹ ನಿಮ್ಮ ಮುಂದೆ ಈ ಬೆಳಗಿನ ಜಾವದಲ್ಲಿಯೇ ನಿಮ್ಮನ್ನು ನೋಡಿ ಪ್ರಾರ್ಥಿಸುವಂತೆ, ನಿಮ್ಮನ್ನು ನೋಡಿ ಆರಾಧಿಸುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಮುಂದೆ ಕುಳಿತುಕೊಳ್ಳುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ಈ ಬೆಳಗಿನಿಂದ ರಾತ್ರಿ ಮಲಗುವ ತನಕ, ಮಲಗಿದ ದಿನದಿಂದ ಬೆಳಗಿನ ಜಾವದ ತನಕ ನಮ್ಮನ್ನು ಕಾದು ಸಂರಕ್ಷಿಸಿ ಪೋಷಿಸಿದಿರುವ ನನ್ನ ದೇವರೇ ನಿಮಗೆ ಸ್ತೋತ್ರ. ಯೇಸು ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವಂಥ ಎಲ್ಲರನ್ನ ನಿಮ್ಮ ಕರಗಳಿಗೆ ಸಮರ್ಪಿಸಿದ್ದೇವೆ ರಾಜ. ಈ ಪ್ರತಿಯೊಂದು ಮಕ್ಕಳ ವಿಶ್ವಾಸವು ದೃಢವಂದುವಂತೆ ಮಾಡಿರಿ. ಈ ಸ್ವರ್ಗೀಯ ಯಾತ್ರೆಯ ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗಿ ತರುವಂತಹ ಯೂಟ್ಯೂಬ್ಗಳ ಮೂಲಕವಾಗಿ, ಫೇಸ್ಬುಕ್ಗಳ ಮೂಲಕವಾಗಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಜೀವಿತ ಹಸನಾಗುವಂತೆ ಮಾಡಿರಿ. ಇವರ ನೋವುಗಳು, ಭಾರಗಳು, ವೇದನೆಗಳು, ದುಃಖಗಳು ದೂರವಾಗುವಂತೆ ಮಾಡಿರಿ. ಇವರಿಗೆ ಸಮಾಧಾನವಾಗಲಿ ಸ್ವಾಮಿ. ಇವರೆಲ್ಲರೂ ಬಾಯಿ ತೆರೆದು ನಿಮ್ಮ ಮುಂದೆ ಪ್ರಾರ್ಥಿಸುವಾಗ ನಿಮ್ಮ ಸ್ವರ್ಗೀಯ ಕೃಪೆಯು ಈ ಮಕ್ಕಳ ಕುಟುಂಬಗಳಲ್ಲಿ ತುಂಬಿಕೊಳ್ಳಲಿ ರಾಜ. ಯಾರು ಯಾರಿಗಾಗಿ ಪ್ರಾರ್ಥಿಸುತ್ತಾ ಇದ್ದಾರೋ ಆ ಪ್ರಾರ್ಥನೆಗಳು ಸಫಲವಾಗಲಿ ರಾಜ. ಹಾಗೂ ಯೂಟ್ಯೂಬ್ಗಳ ಮೂಲಕವಾಗಿ, ಫೇಸ್ಬುಕ್ಗಳ ಮೂಲಕವಾಗಿ ಸ್ವಾಮಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿ ಹಲವಾರು ಜನ ಮಕ್ಕಳು ಸ್ವಾಮಿ ಶೇರ್ ಮಾಡುವಂತಹ ಮಕ್ಕಳನ್ನು ಆಶೀರ್ವದಿಸಿರಿ ರಾಜ. ಅವರ ಬಾಳಿನಲ್ಲಿ ಸ್ವಾಮಿ ಹೊಸತನವನ್ನು ಕೊಡಿರಿ ರಾಜ. ಯೇಸುವೇ ಇಂದು ನಾವು ಅನ್ಯ ಧರ್ಮೀಯರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಭಾರತ ದೇಶದಲ್ಲಿ ಅನ್ಯ ಜನಾಂಗವು ಅತಿ ಹೆಚ್ಚಾಗಿದೆ ರಾಜ. ನಿಮ್ಮನ್ನು ಅರಿಯದಿರುವವರು ಎಷ್ಟೋ ಜನ ಇದ್ದಾರೆ ರಾಜ. ಆದರೂ ಸಹ ಸ್ವಾಮಿ ಅವರನ್ನು ಅನ್ಯ ಜನಾಂಗದವರು ಎಂದು ಹೇಳಲು ಮನಸ್ಸು ಒಪ್ಪುವುದಿಲ್ಲ ಸ್ವಾಮಿ. ಏಕೆಂದರೆ ಸಕಲ ಮನುಷ್ಯ ಮಾನವ ಕೋಟಿಯು ನಿಮ್ಮಿಂದ ಸೃಷ್ಟಿಯಾದವರು, ನಿಮ್ಮ ಶ್ವಾಸದಿಂದ ಜೀವಿಸುತ್ತಿರುವವರು, ಎಲ್ಲರೂ ನಿಮ್ಮ ಶರೀರವಾಗಿರುವವರು. ಆದರೆ ಅವರು ನಿಮ್ಮನ್ನು ಅರಿತವರಿಲ್ಲ ಸ್ವಾಮಿ. ಹೀಗೆ ಅನ್ಯ ಧರ್ಮೀಯರಾಗಿ ನಿಮ್ಮನ್ನು ಅರಿಯದಿರುವಂತಹ ಮಕ್ಕಳಾಗಿರುವಂತಹ ಎಲ್ಲ ಮಕ್ಕಳು ನಿಮ್ಮನ್ನು ಅರಿಯುವಂತೆ ಮಾಡಿರಿ ಸ್ವಾಮಿ. ಯೇಸುವ ನಿಮ್ಮನ್ನು ಅರಿಯುವುದು ಎಂಬುದು ಹೇಳುವುದಾದರೆ ಪ್ರಾರ್ಥನೆ, ಪರಲೋಕದಲ್ಲಿರುವ ಪ್ರಾರ್ಥನೆ ಹೇಳಿ, ನಮೋಮರಿಯ ಪ್ರಾರ್ಥನೆ ಹೇಳಿ, ಪುಸ್ತಕಗಳನ್ನು ಓದಿ ಅಲ್ಲ ಸ್ವಾಮಿ ನಿಮ್ಮನ್ನು ಅರಿಯಬೇಕಾಗಿರುವುದು, ಅಥವಾ ಪವಿತ್ರ ಗ್ರಂಥವನ್ನೇ ಓದಿ ಅಲ್ಲ ಸ್ವಾಮಿ ನಿಮ್ಮನ್ನು ಅರಿಯಬೇಕಾಗಿರುವುದು. ಏಕೆಂದರೆ ಪ್ರತಿಯೊಬ್ಬರನ್ನ ನೀವು ಕಣ್ಮಣೆಯಂತೆ ನಿಮ್ಮ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೀರಿ. ಪ್ರತಿಯೊಬ್ಬರ ಶರೀರವು ನಿಮ್ಮ ಆಲಯವಾಗಿದೆ ಸ್ವಾಮಿ. ಅವರಲ್ಲಿ ಸತ್ಯವು ಬೆಳಗಲಿ ರಾಜ. ಪ್ರತಿಯೊಬ್ಬ ಜನಾಂಗಗಳಲ್ಲಿ ಸ್ವಾಮಿ ಜಾತಿ ಎಂದು ಮನುಷ್ಯನುಂಟು ಮಾಡಿಕೊಂಡನು, ಅನ್ಯ ಧರ್ಮೀಯರು ಎಂಬುದಾಗಿ ಮನುಷ್ಯನುಂಟು ಮಾಡಿಕೊಂಡನು. ಹೌದು ಸ್ವಾಮಿ, ನಿಮ್ಮನ್ನು ಮರೆತು ನಿಮ್ಮನ್ನು ತೊರೆದು ಅಂದು ಆದಿ ಕಾಲದಲ್ಲಿ ಉಂಟು ಮಾಡಿಕೊಂಡರು ಸ್ವಾಮಿ. ಸ್ವಾಮಿ ಪ್ರತಿಯೊಬ್ಬರ ಬದುಕಿನಲ್ಲಿ ಸತ್ಯವನ್ನು ಅರಿಯುವಂತೆ, ಪಾಪವನ್ನು ಬಿಟ್ಟು ಬಿಡುವಂತೆ ಮಾಡಿರಿ ಸ್ವಾಮಿ. ಕೆಟ್ಟದನ್ನು ಬಿಟ್ಟು ಬಿಡುವಂತೆ ಮಾಡಿರಿ ಸ್ವಾಮಿ. ಸತ್ಯವನ್ನು ಮರೆತು ಸ್ವಾಮಿ, ಸತ್ಯವನ್ನು ಮರೆತು ಪಾಪ ಮಾಡುತ್ತಾ ಅನ್ಯ ಕೆಟ್ಟ ಚಟಗಳಲ್ಲಿ, ಅಂದರೆ ನಿಮಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುವವನೆಲ್ಲರೂ ಅನ್ಯ ಜನಾಂಗದವನಾಗಿದ್ದಾನೆ ಸ್ವಾಮಿ.
ಆದರೆ ನಿಮ್ಮನ್ನು ಆರಾಧಿಸುತ್ತಾ, ಸ್ತುತಿಸುತ್ತಾ, ಮಹಿಮೆ ಪಡಿಸುತ್ತಾ, ಘನಪಡಿಸುತ್ತಾ, ದೇವರೇ 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 ಎಂದು ತಲೆ ಎತ್ತಿ ನಿಮ್ಮನ್ನು ನೋಡುತ್ತಾ, ಸ್ವರ್ಗದತ್ತ ನೋಡುತ್ತಾ ನಿಮ್ಮನ್ನು ಪ್ರಾರ್ಥಿಸುವ ಮಕ್ಕಳು ಯಾರು? ಅನ್ಯ ಜನಾಂಗದವರಲ್ಲ ಸ್ವಾಮಿ, ಸ್ವಾಮಿ ಅನ್ಯ ಜನಾಂಗದವರಲ್ಲ ಸ್ವಾಮಿ. ಹಾಗೆ ನಿಮ್ಮ ಮುಂದೆ ಪ್ರಾಮಾಣಿಕವಾಗಿ ಜೀವಿಸುವವರೆಲ್ಲರೂ ನಿಮ್ಮ ಮಕ್ಕಳು ಸ್ವಾಮಿ. ನಿಮ್ಮ ಮುಂದೆ ಪಾಪದ ದಾಸತ್ವದಿಂದ ಹೊರಬರುವವರೆಲ್ಲರೂ ನಿಮ್ಮ ಮಕ್ಕಳು ಸ್ವಾಮಿ. ನಿಮ್ಮ ಮುಂದೆ ಸ್ವಾಮಿ ಸತ್ಯವನ್ನು ಬಿತ್ತಿ ನಡೆಯುವವರೆಲ್ಲರೂ ನಿಮ್ಮ ಮಕ್ಕಳು ಸ್ವಾಮಿ. ದಯೆ ಕರುಣೆ ಪ್ರೀತಿ ಕ್ಷಮೆ ಅನುಕಂಪ ಇರುವವರೆಲ್ಲರೂ ನಿಮ್ಮ ಮಕ್ಕಳು ಸ್ವಾಮಿ. ನಿಮ್ಮನ್ನು ಅರಿಯದವರೇ ಅನ್ಯ ಜನಾಂಗದವರು ಸ್ವಾಮಿ. ನಿಮ್ಮನ್ನು ತಿಳಿಯದವರೇ ಅನ್ಯ ಜನಾಂಗದವರು ಸ್ವಾಮಿ. ಅಂದರೆ ಸತ್ಯವನ್ನು, ನಿಮ್ಮ ಆಜ್ಞೆಗಳನ್ನು ಅರಿಯದೆ ತಿಳಿಯದೆ ಪಾಲಿಸುವವರೇ ಅನ್ಯ ಜನಾಂಗದವರು ಸ್ವಾಮಿ. ನಾವು ಸಹ ಇಂಥ ಕ್ರಿಯೆಗಳನ್ನು ಮಾಡಿ ಹೋಗುವಾಗ, ನಿಮ್ಮಿಂದ ದೂರವಾಗುವಾಗ ಅನ್ಯ ಜನಾಂಗವಾಗುತ್ತೇವೆ ಸ್ವಾಮಿ. ಹೌದು ಸ್ವಾಮಿ ದೇವ, ನಮ್ಮೆಲ್ಲರ ಮೇಲೆ ಕರುಣೆ ತೋರಿ, ದಯೆ ತೋರಿರಿ. ಅನ್ಯ ಜನಾಂಗಗಳಾಗಿ ಬಾಳುತ್ತಿರುವಂಥ ನಮ್ಮ ಮೇಲೆಯೂ, ಇಡೀ ಲೋಕದಲ್ಲಿ ನಿಮ್ಮನ್ನು ಅರಿಯದಿರುವಂಥ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಕೃಪೆಯನ್ನು ಸುರಿಸಿರಿ ಸ್ವಾಮಿ. ಅವರು ನಿಮ್ಮನ್ನು ಹೆಚ್ಚೆಚ್ಚಾಗಿ ಅರಿತುಕೊಳ್ಳುವಂತೆ ಮಾಡಿರಿ ಸ್ವಾಮಿ. ನಿಮ್ಮ ಸತ್ಯವನ್ನು ಅರಿತುಕೊಳ್ಳುವಂತೆ ಮಾಡಿರಿ ರಾಜ. ವಾಕ್ಯವನ್ನು ತಿಳಿಯುವಂತೆ ಮಾಡಿರಿ ರಾಜ. ಅಪ್ಪ ತಂದೆಯ ಪಾಪದಿಂದ ದೂರ ಆಗುವಂತೆ ಮಾಡಿರಿ ರಾಜ. ಯೇಸುವೇ, ನಾವುಗಳು ಸಹ ನಿಮ್ಮನ್ನು ಅರಿತಿದ್ದರೂ ಪಾಪ ಮಾಡಿ ಅನ್ಯ ಜನಾಂಗದವರಾಗಿ ಜೀವಿಸುತ್ತೇವೆ ರಾಜ. ಯೇಸುವೇ, ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ ದೇವ. ಈ ಲೋಕದಲ್ಲಿ ನಾವು ನೋಡುವಾಗ ಅನೇಕ ಮನುಷ್ಯನು ಅನೇಕ ಜಾತಿಗಳನ್ನು ಮಾಡಿಕೊಂಡಿದ್ದಾನೆ ಸ್ವಾಮಿ ದೇವ. ಹೌದು ಸ್ವಾಮಿ, ಒಂದು ಹಸುವನ್ನು ರೂಪಿಸಿಕೊಂಡು ಹಸುವಿನ ತಲೆಯಿಂದ ಹಿಡಿದು ಹಸುವಿನ ಬಾಲದ ತನಕೂ ಸ್ವಾಮಿ ಮನುಷ್ಯರ ಜಾತಿಗಳನ್ನು ಬರೆದುಕೊಂಡಂತಹ ಸ್ವಾಮಿ ವ್ಯಕ್ತಿಗಳಿದ್ದಾರೆ ಸ್ವಾಮಿ. ಹೌದು ಸ್ವಾಮಿ, ಅವಿವೇಕತನದ ಚಿಂತನೆಗಳಿದ್ದಾರೆ ಸ್ವಾಮಿ. ಇವನು ತಲೆಯಿಂದ ಹುಟ್ಟಿದವನು, ಇವನು ಹೊಟ್ಟೆಯಿಂದ ಹುಟ್ಟಿದವನು, ಇವನು ಕೆಚ್ಚಲಿನಿಂದ ಹುಟ್ಟಿದವನು, ಇವನು ಬಾಲದಿಂದ ಹುಟ್ಟಿದವನು, ಇವನು ಗುದದ್ವಾರದಿಂದ ಹುಟ್ಟಿದವನು ಎಂಬುದಾಗಿ ಒಬ್ಬ ಮನುಷ್ಯನ ಜೀವನವನ್ನು ಪವಿತ್ರವಾಗಿ ನೀವು ಎಲ್ಲರನ್ನು ಒಂದೇ ಶರೀರವಾಗಿ ಎಲ್ಲರಿಗೂ ಒಂದೇ ಅವಯವಗಳನ್ನು ಅಂಗಾಂಗಗಳನ್ನು ಕೊಟ್ಟಂತಹ ಸ್ವಾಮಿ ನೀವು ಸ್ವಾಮಿ, ಎಲ್ಲ ಜೀವಿಸುವಂಥ ನಿಮ್ಮ ಮಕ್ಕಳನ್ನು ಕೆಟ್ಟ ಕೆಟ್ಟ ತನದಲ್ಲಿ ಸ್ವಾಮಿ ಚಿಂತಿಸುವಂತಹ ಚಿಂತನೆಗೊಳಗಂತಹ ವ್ಯಕ್ತಿಗಳು ಈ ಲೋಕದಲ್ಲಿ ಇದ್ದರು ಸ್ವಾಮಿ. ಕೀಳು ಮೇಲು ಎಂಬ ಮನೋಭಾವದಿಂದ, ಜಾತಿ ಮತ ಎಂಬ ಮನೋಭಾವದಿಂದ, ಶ್ರೀಮಂತ ಬಡವ ಎಂಬ ಮನೋಭಾವದಿಂದ, ನಾನು ಶುದ್ರ ನಾನು ಶ್ರೇಷ್ಠ ಎಂಬುದಾಗಿ ಹೇಳಿಕೊಳ್ಳುವಂತಹ ಮನೋಭಾವದಿಂದ, ನೀನು ಕೀಳು ಜನಾಂಗದವನು ನಾನು ಮೇಲು ಜನಾಂಗದವನು ಹೇಳುವಂತಹ ಸ್ವಭಾವಗಳಿಂದ ಒಬ್ಬ ಮನುಷ್ಯನನ್ನು ಸ್ವಾಮಿ ಅತಿ ಕೀಳಾಗಿ ಕಂಡು ಜೀವಿಸುವವನೇ ಅನ್ಯ ಜನಾಂಗದವನು ಸ್ವಾಮಿ. ಹೀಗೆ ತಾರತಮ್ಯ ಮಾಡುತ್ತಾ ಸ್ವಾಮಿ ಪ್ರಾಣನ್ನು ಪ್ರೀತಿಸದೆ ಸ್ವಾಮಿ ಜಾತೀಯತೆಯ ಹೋರಾಟಗಳನ್ನು ಇಡುತ್ತಾ ಸ್ವಾಮಿ ಹೀಗೆ ಹಲವಾರು ವಿಧದಲ್ಲಿ ಘರ್ಷಣೆಗಳನ್ನು ಉಂಟು ಮಾಡುತ್ತಾ ತಾನೇ ಶ್ರೇಷ್ಠ ತಾನೇ ಶ್ರೇಷ್ಠ ಎಂಬುದಾಗಿ ಹೋರಾಡುತ್ತಿರುವಂತಹ ಈ ಲೋಕದ ಮಕ್ಕಳ ನಿಮ್ಮ ಕರುಣೆಗೆ ಒಪ್ಪಿಸಿಕೊಳ್ಳುತ್ತೇನೆ ರಾಜ. ಹೌದು ಸ್ವಾಮಿ ದೇವ, ಭಾರತ ದೇಶದಲ್ಲಿ ಮಾತ್ರವೇ ಈಗ ಹಿಂದೂ ಹಿಂದುತನ ಹಿಂದುತನ ಎಂಬ ಒಂದು ಹೋರಾಟ ಸ್ವಾಮಿ, ಬೇರೆ ಯಾವ ಜಾತಿ ಜನಾಂಗದವರನ್ನ ಗೌರವಿಸದಿರುವಂತಹ ಕಾಲಗಳು ಆಗಿದೆ ಸ್ವಾಮಿ. ಹೌದು ಸ್ವಾಮಿ ದೇವ, ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಪ್ರತಿಯೊಬ್ಬ ಮನುಷ್ಯನು ನಿಮ್ಮಿಂದ ಉಂಟು ಮಾಡಲ್ಪಟ್ಟವನು, ಪ್ರತಿಯೊಬ್ಬರು ನಿಮ್ಮ ಶ್ವಾಸದಿಂದ ಜೀವಿಸುವವನು, ಪ್ರತಿಯೊಬ್ಬನು ಒಂದೇ ನೀರನ್ನು ಕುಡಿಯುವವನು, ಪ್ರತಿಯೊಬ್ಬನು ಒಂದೇ ಆಹಾರವನ್ನು ಭುಜಿಸುವವನು, ಪ್ರತಿಯೊಬ್ಬನು ಒಂದೇ ಗಾಳಿಯನ್ನು ಸೇವಿಸುವವನು, ಪ್ರತಿಯೊಬ್ಬನು ಭೂಮಿಯ ಮೇಲೆ ಜೀವಿಸುವವನು, ಪ್ರತಿಯೊಬ್ಬರು ನಿಮ್ಮಿಂದ ಉಂಟು ಮಾಡಲ್ಪಟ್ಟವನು ಸ್ವಾಮಿ, ಪ್ರತಿಯೊಬ್ಬನು ಸ್ವಾಮಿ ಜ್ಞಾನವನ್ನು ಪಡೆದವನು. ಹೌದು ಸ್ವಾಮಿ, ನೀವು ಕೃಪೆಯಿಂದ ನಿಮ್ಮ ಕೃಪೆಯಿಂದ ಮನುಷ್ಯನನ್ನು ಉಂಟು ಮಾಡಿ ಲೋಕಕ್ಕೆ ಕಳುಹಿಸಿದಿರಿ, ಈ ಸೃಷ್ಟಿಯನ್ನೇ ಉಂಟು ಮಾಡಿ ಮನುಷ್ಯನಿಗಾಗಿ ಕೊಟ್ಟಿರಿ. ಆದರೆ ಮನುಷ್ಯರಾಗಿರುವಂತಹ ನಾವು ಜಾತಿ ಜನಾಂಗವೆಂಬ ಕಚ್ಚಾಟಗಳಿಂದ ಕಿತ್ತಾಟಗಳಿಂದ ಹೋರಾಟಗಳಿಂದ ಸ್ವಾಮಿ ನಾನು ಅನ್ನ ಆ ಧರ್ಮ ಈ ಧರ್ಮ ಎಂಬುದಾಗಿ ಸ್ವಾಮಿ ಹೋರಾಟಗಳಿಂದ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ ರಾಜ. ಯೇಸುವೇ, ಕರುಣೆ ತೋರಿ, ದಯೆ ತೋರಿ ರಾಜ. ಕ್ರೈಸ್ತರಾಗಿ ನಾವಿದ್ದರೂ ಸಹ, ನಿಮ್ಮನ್ನು ವಿಶ್ವಾಸಿಸುವ ಮಕ್ಕಳಾಗಿದ್ದರೂ ಸಹ ನಾವು ನೋಡುತ್ತೇವೆ ಸ್ವಾಮಿ, ಇವನು ಆ ಸಭೆಯವನು, ಇವನು ಈ ಸಭೆಯವನು, ಇವನು ಪೆಂತಕೋಸ್ತು, ಇವನು CSI, ಇವನು ಯಾಕೋಬಿಸ್ಟು, ಇವನು ಪ್ರೊಟೆಸ್ಟೆಂಟ್, ಇವನು ರೋಮನ್ ಕ್ಯಾಥೋಲಿಕ್ ಎಂಬಂತಹ ಕಚ್ಚಾಟ ಕಿತ್ತಾಟಗಳು ಸ್ವಾಮಿ ದೇವ. ಅನ್ಯ ಧರ್ಮೀಯರಂತೆ ಮೂರ್ಖತರಿಂದ ಜೀವಿಸುವವರಾಗಿದ್ದಾರೆ ಸ್ವಾಮಿ ದೇವ. ಕ್ರೈಸ್ತತ್ವ ಎಂದು ತಿಳಿದಿದ್ದರೂ ಸಹ, ವಿಶ್ವಾಸಿ ಎಂದು ತಿಳಿದಿದ್ದರೂ ಸಹ, ಇಂದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೆಟ್ಟತನವು ಬೇರೂರಿದೆ ಸ್ವಾಮಿ. ನಿಮಗೆ ವಿರುದ್ಧವಾಗಿ ಜೀವಿಸುವಂಥ ಜೀವನವನ್ನು ಮಾಡುತ್ತಾ ಇದ್ದಾನೆ ಸ್ವಾಮಿ. ಶುಭ ಸಂದೇಶ ಸಾರುವನಲ್ಲಿ ಕೆಟ್ಟತನ, ಯಾಜಕನಲ್ಲಿ ಕೆಟ್ಟತನ, ಪ್ರಾರ್ಥಿಸುವಲ್ಲಿ ಕೆಟ್ಟತನ ಸ್ವಾಮಿ, ನನಗೆ ಎಲ್ಲ ಗೊತ್ತು ಎಂದು ಹೇಳುವವರಲ್ಲಿ ಕೆಟ್ಟತನ, ನನಗೆ ವರದಾನ ಇದೆ ಎಂಬುದಾಗಿ ಕೆಟ್ಟತನ, ನನಗೆ ಬೈಬಲ್ ಗೊತ್ತು ಎಂಬುದರಲ್ಲಿ ಕೆಟ್ಟತನ, ಬೈಬಲ್ ನಾನು 100 ಸಾರಿ 10 ಸಾರಿ 5 ಸಾರಿ ಓದಿದ್ದೇನೆ ಎಂಬುದರಲ್ಲಿ ಕೆಟ್ಟತನ, ಹೀಗೆ ಪಾಸ್ಟರ್ಸ್ಗಳಲ್ಲಿ ಕೆಟ್ಟತನ, ಸಭಾಪಾಲಕರಲ್ಲಿ ಕೆಟ್ಟತನ, ನನ್ನ ಸಭೆ ಶ್ರೇಷ್ಠ, ನ್ಯೂ ಲೈಫ್ ಶ್ರೇಷ್ಠ,
ಪೆಂತಕೋಸ್ತ್ ಶ್ರೇಷ್ಠ, ಪ್ರೊಟೆಸ್ಟೆಂಟ್ ಶ್ರೇಷ್ಠ, ರೋಮನ್ ಕ್ಯಾಥೋಲಿಕ್ ಶ್ರೇಷ್ಠ, ಹೀಗೆ ಸಾವಿರಾರು ನೂರಾರು ಸಾವಿರಾರು ಸಾವಿರಾರು ಸಭೆಗಳು, ನನ್ನ ಸಭೆ ಶ್ರೇಷ್ಠ, ನನ್ನ ಸಭೆ ಶ್ರೇಷ್ಠ ಎಂದು ಕಿತ್ತಾಡುವಂತಹ ಅನ್ಯ ಧರ್ಮೀಯರಂತಹ ಮೂರ್ಖತನದಲ್ಲಿರುವಂತಹ ಮಕ್ಕಳು, ಸ್ವಾಮಿ ನಿಮ್ಮನ್ನು ಅರಿತಿರುವಂತಹ ಮಕ್ಕಳೇ ಹೀಗೆ ದಿಸ ತೆಪ್ಪಿ ಜೀವಿಸುವಾಗ, ನನ್ನ ಸಭೆ ಎಂದು ಮೂರ್ಖತನದ ಹೋರಾಟಗಳಲ್ಲಿ ಸಿಲುಕಿವಾಗ ಸ್ವಾಮಿ ಇನ್ನು ಅನ್ಯ ಧರ್ಮೀಯರು ಏನು ಮಾಡಲು ಸಾಧ್ಯ ಸ್ವಾಮಿ? ಆದರೂ ಸಹ ಅವರು ಕಲ್ಲಿನ ಮುಂದೆ ನಿಂತರು, ಮರದ ಮುಂದೆ ನಿಂತರು, ವಿಗ್ರಹದ ಮುಂದೆ ನಿಂತರು, ತಲೆ ಎತ್ತಿ ನಿಮ್ಮನ್ನು ನೋಡುತ್ತಾರೆ ಸ್ವಾಮಿ, ಓ ಭಗವಾನ್ ಎಂಬುದಾಗಿ ಹೇಳುತ್ತಾರೆ ಸ್ವಾಮಿ, ಹೌದು ಸ್ವಾಮಿ, ಓ ದೇವರೇ ಎಂದು ಕರೆಯುತ್ತಾರೆ ಸ್ವಾಮಿ, ಅಲ್ಲ ಎಂದು ಕರೆಯುತ್ತಾರೆ ಸ್ವಾಮಿ. ಸ್ವಾಮಿ ಒಬ್ಬೊಬ್ಬನು ಸಹ ನಿಮ್ಮನ್ನು ತಲೆ ಎತ್ತಿ ನೋಡುತ್ತಾನೆ ಸ್ವಾಮಿ, ಏಕೆಂದರೆ ಸರ್ವೇಶ್ವರ ಸ್ವಾಮಿ ನೀವು ಒಬ್ಬರೇ ಆಗಿದ್ದೀರಿ ರಾಜ, ಇನ್ಯಾರಿರಿ ರಾಜ, ದೇವರು ಎಂಬ ಪದಕ್ಕೆ ನೀವು ಒಬ್ಬರು ಮಾತ್ರ ಶ್ರೇಷ್ಠರಾಗಿದ್ದೀರಿ ಸ್ವಾಮಿ, ಸರ್ವೇಶ್ವರ ಎಂಬುದಾಗಿ ಸ್ವಾಮಿ ನಾವು ಕರೆಯುತ್ತೇವೆ ಸ್ವಾಮಿ, ಈಶಾ ಎಂಬುದಾಗಿ ಕರೆಯುವುದನ್ನು ನಾವು ನೋಡುತ್ತೇವೆ ಸ್ವಾಮಿ. ಹೌದು ಸ್ವಾಮಿ ದೇವ, ಅಪ್ಪ ಕರುಣೆ ತೋರಿ, ದಯ ತೋರಿರಿ ಸ್ವಾಮಿ, ಇಡೀ ಲೋಕದಲ್ಲಿರುವಂತಹ ಈ ಹೋರಾಟಗಳನ್ನು ತೆಗೆಯಿರಿ ಸ್ವಾಮಿ, ಬಹಳ ವಿಶೇಷವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಒಬ್ಬ ಕ್ರೈಸ್ತ ಧರ್ಮದಲ್ಲಿಯೇ ಅತೀವ ಹೋರಾಟ ಸ್ವಾಮಿ, ನಿಜವಾದ ಕ್ರೈಸ್ತತ್ವದ ಮೌಲ್ಯವನ್ನು ಅರಿತು ಮಾಡಿಕೊಳ್ತಾ ಇಲ್ಲ, ನಿಜವಾದ ಕ್ರೈಸ್ತತ್ವದ ಹೆಜ್ಜೆಯಲ್ಲಿ ನಡೆಯುತ್ತಾ ಇಲ್ಲ, ಸತ್ಯದ ಪಥದಲ್ಲಿ ನಡೆಯುತ್ತಾ ಇಲ್ಲ ರಾಜ. ಇಂತಹ ತಾರತಮ್ಯಗಳನ್ನು ಇಟ್ಟುಕೊಂಡು ನನ್ನ ಸಭೆ ನಿನ್ನ ಸಭೆ, ಸಂತ ಪೌಲರು ಹೇಳುವಾಗ ನಾನು ಶೀಲಾಸನವನ್ನು ನಾನು ಸೌಲನವನ್ನು ಎಂದು ಕಿತ್ತಾಡುವಂತಹ ಸಂದರ್ಭಗಳಾಗಿ ಹೋಗಿದೆ ರಾಜ. ಅಪ್ಪ ನನ್ನ ಪ್ರಭುವೇ, ನನ್ನ ಗುರುವೇ, ನನ್ನ ದೇವರೇ, ಅಪ್ಪ ಹೇಗೋ ಪರಿಸಾಯರು ಸದುಕಾಯರು ಧರ್ಮಶಾಸ್ತ್ರಿಗಳು ಹೋರಾಟ ಮಾಡಿದ್ದಂತೆ ಇಂದು ಅದೇ ಹೋರಾಟಗಳು ಇದೆ ಸ್ವಾಮಿ ದೇವ. ಅನ್ಯ ಧರ್ಮೀಯರಿಗಿಂತ ಮೂರ್ಖತನದಿಂದ ಮೋಸದಿಂದ ಜೀವಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ ರಾಜ. ಬಾಯಲ್ಲಿ ಮಾತ್ರ ದೇವರ ವಾಕ್ಯ, ಜನರ ಮುಂದೆ ಮಾತ್ರ ದೇವರ ವಾಕ್ಯ, ಜೀವಿತದಲ್ಲಿ ಒಂದು ಕ್ಷಣವೂ ಅನುಸರಣೆ ಇಲ್ಲದ ಸ್ವಾಮಿ, ಆತ್ಮಕ್ಕೆ ವಿರುದ್ಧವಾಗಿ ಸ್ವಾಮಿ, ನಿಮಗೆ ಸ್ವರ್ಗ ರಾಜ್ಯಕ್ಕೆ ವಿರುದ್ಧವಾಗಿ, ನಿಮ್ಮ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುವವರನ್ನು ನಾವು ನೋಡುತ್ತಾ ಇದ್ದೇವೆ ರಾಜ. ಹೌದು ಸ್ವಾಮಿ ದೇವ, ಅನ್ಯ ಧರ್ಮೀಯನು ಎಂದು ಹೇಳುವಾಗ ಅವನಲ್ಲಿ ದೂಷಣೆ ನಿಂದನೆ, ಅವನಲ್ಲಿ ವಿಗ್ರಹಾರಾಧನೆ, ಅವನಲ್ಲಿ ಮೋಸ ಸುಳ್ಳು ಇವೆಲ್ಲವೂ ತುಂಬುವವನೇ ಸ್ವಾಮಿ ನಿಜವಾದ ಅನ್ಯ ಧರ್ಮೀಯನು ಸ್ವಾಮಿ, ನಿಮ್ಮನ್ನು ಅರಿಯದವನೇ ಸ್ವಾಮಿ ಅನ್ಯ ಧರ್ಮೀಯನು ಸ್ವಾಮಿ. ಹೀಗೆ ಅನ್ಯ ಧರ್ಮೀಯರಿಗಾಗಿ ಪ್ರಾರ್ಥಿಸುವಾಗ ನಿಮ್ಮ ಅನಂತ ಕೃಪೆಯನ್ನು ಸುರಿಸಿರಿ ರಾಜ, ನಿಮ್ಮ ಪ್ರಸತ್ತಿನ ಸುರಿಸಿ ಈ ಲೋಕದಲ್ಲಿರುವಂತಹ ಸರ್ವ ಜನತೆಯು ನಿಮ್ಮನ್ನು ಕಂಡುಕೊಳ್ಳುವಂತೆ, ಯಾರಲ್ಲಿಯೂ ತಾರತಮ್ಯ ಮಾಡದೆ, ಯಾವ ಭಿನ್ನ ಭೇದಗಳನ್ನು ಮಾಡದೆ, ಯಾವ ವರ್ಣ ಭೇದಗಳನ್ನು ಮಾಡದೆ, ಯಾವ ಕೆಟ್ಟತನಗಳನ್ನು ಮಾಡದೆ, ಯಾರನ್ನು ದೂಷಿಸದೆ, ಅನ್ಯ ಧರ್ಮೀಯಂತೆ ಜೀವಿಸದೆ, ಎಲ್ಲರೂ ಒಂದೇ ತಾಯಿಯ ಮಕ್ಕಳು ಎಂಬ ಮನೋಭಾವನೆಯಿಂದ, ಎಲ್ಲರೂ ಸೃಷ್ಟಿಕರ್ತನ ಮಕ್ಕಳು ಎಂಬುವಂತಹ ಮನೋಭಾವನೆಯಿಂದ ಜೀವಿಸಲು ಬೇಕಾದ ಕೃಪೆಯನ್ನು ಕರುಣಿಸಿರಿ ಎಂದು ಪಿತ ಸುತ್ತಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ನನ್ನಲ್ಲಿ ಪ್ರತಿ ಕ್ಷಣ ವಾಸ ಮಾಡುವಂತಹ ಯೇಸುವೇ ನಿಮಗೆ ಸ್ತೋತ್ರ. ನಮ್ಮನ್ನು ಪರಿಶುದ್ಧಗೊಳಿಸುವಂತಹ ಸ್ತೋತ್ರ. ದೇವರ ಆತ್ಮವು ನಮ್ಮಲ್ಲಿರುವುದಕ್ಕಾಗಿ ಸ್ತೋತ್ರ. ಈ ಬೆಳಗಿನ ಪ್ರಭಾತದಲ್ಲಿ ಒಂದು ನಮಗೆ ಬೇಸಾಯಿಸಬೇಕಾದ ಸ್ತೋತ್ರ. ನಾವೆಲ್ಲರೂ ಒಂದೇ ಕುಟುಂಬವಾಗಿ ಪ್ರಾರ್ಥಿಸಲು ನಮ್ಮನ್ನು ನೀವು ಆಯ್ಕೆ ಮಾಡಿಕೊಂಡಿರುವುದಕ್ಕಾಗಿ ಸ್ತೋತ್ರ. ಬೆಳಗಿನ ಪ್ರಾರ್ಥನೆ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಸಮರ್ಪಿಸುತ್ತಿದ್ದೇನೆ. ಈ ದಿನಗಳನ್ನು ಮುಂದೆ ಓದುವುದಕ್ಕಾಗಿ ನಿಮ್ಮ ಸಹಾಯ ಅಷ್ಟವನ್ನು ಸ್ತೋತ್ರ. ಇತರನ್ನು ಪ್ರೀತಿಸುವಂತಹ ಹೃದಯವನ್ನು ನೀನು ನಮಗೆ ದಯಪಾಲಿಸುವುದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಮ್ಮನ್ನು ನಿಮ್ಮ ಅಂಗೈಯಲ್ಲಿ ಚುಂಬಿಸಿಕೊಂಡು ಕಣ್ಮನೆ ಎಂದಂತಹ ಸಾಧಿಸುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಉನ್ನತ ಸ್ಥಾನದಲ್ಲಿ ಹಿಂಗೇಳಪ್ಪ ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇನೆ. ಸೂರ್ಯನ ಬೆಳಕು ಚಂದ್ರನ ಬೆಳಕು ನಮ್ಮನ್ನು ಹಾಳು ಮಾಡಬಹುದು ಸ್ವಾಮಿ, ನಮ್ಮನ್ನು ಪ್ರತಿ ದಿನವೂ ರಕ್ಷಿಸುತ್ತಿರುವುದಕ್ಕಾಗಿ
ಸ್ತುತಿ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತೇವೆ ಅಪ್ಪ ತಂದೆಯೇ. ನಾವು ನಿಮ್ಮನ್ನು ಆರಾಧಿಸುತ್ತೇವೆ ಅಪ್ಪ ತಂದೆಯೇ. ನಮ್ಮೆಲ್ಲ ಕಷ್ಟಗಳ ದುಃಖಗಳನ್ನು ನೀನು ನೀಗಿಸುವಂತ ದೇವನಾಗಿದೆಯಾದ ಕಾಗೆ ಸ್ತೋತ್ರ. ಒಂದು ಕ್ಷಣವು ಬಿಡ ಸ್ವಾಮಿ ನಮ್ಮನ್ನು ಕೈಯಿಡಿದು ನೀನು ಸರಿದಾರಿಯನ್ನು ನಡೆಸಿದ್ದೀನಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಎಂದು ದುಷ್ಟ ಶಕ್ತಿಯ ಸೇರುಗಳಿಸಲು ರಕ್ಷಿಸುವಂತಹ ದೇವನು ನಿನಗಿರುವುದಕ್ಕಾಗಿ ಸ್ತೋತ್ರ. ಯಾವುದೇ ಅತ್ಯುನ್ನತ ಪ್ರತಿಕ್ಷಣ ಅರ್ಥವನ್ನು ನಿಂತರೂ ಸಹ ಯೇಸುವೆ ನಿಮಗೆ ಸ್ತೋತ್ರ. ದುಷ್ಟದಲ್ಲಿ ಕಂಗಳನ್ನು ಬಿಡದಿದ್ದು ನಮ್ಮನ್ನು ಸಂತೈಸುತ್ತಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಪಾಪಗಳು ದೂರವಾಗಿದ್ದರು ಸರಿ ಸ್ವಲ್ಪವಾಗಿದ್ದರು ನಮ್ಮ ಹಿಮದಂತೆ ಶುದ್ಧಗೊಳಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಅಪ್ಪ ತಂದನ್ನು ಯೋಚಿಸಬಲ್ಲೇ ಎಂದು ನಾವು ನಿಮ್ಮನ್ನು ದಿನಕ್ಕೆ ಕರೆಯಲು ನಮಗೆ ಅನುಕ್ರಮವನ್ನು ನೀಡಿದಕ್ಕಾಗಿ ನಮಗೆ ಸ್ತೋತ್ರ. ಅಪ್ಪ ತಂದೆಯು ಸಿದ್ಧತೆ ಅಭ್ಯಾಸವನ್ನು ನೀಡಿದಕ್ಕಾಗಿ ನಮಗೆ ಸ್ತೋತ್ರ. ಮೃದಾರ್ಯದಕ್ಕಾಗಿ ಸ್ತೋತ್ರ. ನೀವು ಅವರನ್ನು ಆಶೀರ್ವದಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಸ್ವಾಮಿಯೆಲ್ಲರ ಕುಟುಂಬಗಳನ್ನು ಸಮರ್ಪಿಸುತ್ತಿದ್ದೇನೆ. ಇಂದು ದಿನಗಳಲ್ಲಿ ಸ್ವಾಮಿ ನಮ್ಮೆಲ್ಲರನ್ನು ಕಾದು ರಕ್ಷಿಸಿರಿ. ನಾವು ಕೈಗೊಳ್ಳುವ ಎಲ್ಲ ಕೆಲಸ ಕಾರ್ಯಗಳನ್ನು ಸಮರ್ಪಿಸುತ್ತಿದ್ದೇವೆ. ನಮ್ಮೆಲ್ಲರನ್ನು ಸ್ವಾಮಿ ರಕ್ಷಿಸಿರಿ. ನಮ್ಮ ಎಲ್ಲ ಬಲ ಹೀನತೆಗಳಲ್ಲಿ ನಮಗೆ ಬಲವಾಗಿ ಇಡೀ ವಿಶ್ವದ ರಾಣಿಯೇ, ಸ್ವತಂತ್ರದ ರಾಣಿಯೇ, ಈ ಸ್ವರ್ಗ ಯಾತ್ರದ ಮೂಲಕ ಪ್ರಾರ್ಥಿಸುತ್ತಿರುವ ತಾಯಿಯೇ, ನಾವು ನಿಮಗೆ ಪ್ರಾರ್ಥಿಸುತ್ತಿದ್ದೇವೆ. ನಿಮ್ಮ ಮಗನ ಮುಖಾಂತರ ನಮ್ಮೆಲ್ಲರ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ತಾಯಿ. ನಿಮ್ಮ ಕೃಪೆ, ದಯ, ಶಾಂತಿ ನಮ್ಮೆಲ್ಲರನ್ನು ಇರಲಿ ಎಂದು ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ಒಂದು ಹಾಡಿನ ಮೂಲಕವಾಗಿ ಘನಪಡಿಸೋಣ. ನಮ್ಮ ಮನಸ್ಸುಗಳು ಏಕಾಗ್ರತ ಚಿತ್ತದಿಂದ ಕಣ್ಣುಗಳನ್ನು ಮುಚ್ಚುತ್ತಾ ಆಕಾಶದೆಡೆಗೆ ನಮ್ಮ ಹೃದಯವನ್ನು ವೀಕ್ಷಿಸುತ್ತಾ
ಆ ಸರ್ವೇಶ್ವರ ಸ್ವಾಮಿಯನ್ನು ಪ್ರಭು ಯೇಸುವನ್ನು ಪವಿತ್ರಾತ್ಮರನ್ನ ನಾವು ಆರಾಧಿಸೋಣ. ಹಾಲೆಲೂಯಾ 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 ಹಾಲ 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 ಆರಾಧನೆ ಸ್ತೋತ್ರ ಆರಾಧನೆ ಸ್ತೋತ್ರ ಆರಾಧನೆ ಸ್ತೋತ್ರ ಕೋಪಾ ತಂದೆಯೇ ಸ್ತೋತ್ರ 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 ಓ ಜೀವಂತ ದೇವರೇ ಸ್ತೋತ್ರ ಓ ಪ್ರಭುವಾದ ದೇವರೇ ಸ್ತೋತ್ರ ಓ ಪರಿಶುದ್ಧರಾದ ತಂದೆಯೇ ಸ್ತೋತ್ರ ಹಾಲೀಲಿಯ 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 ಓ ಹಾಲೀಲಿಯ 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 ಓ ಹಾಲ 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 ಓ ಹಾಲ 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 ಯಸ್ವೇ ಆರಾಧನೆ ತಂದೆಯೇ ಸ್ತುತಿ ಸ್ತೋತ್ರ ತಂದೆಯೇ ಓ ಕರ್ಣಾಳು ತಂದೆಯೇ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಸ್ತುತಿ ಸ್ತೋತ್ರ ಮಹಿಮೆ ಹಾಲ 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 ಓ ಹಾಲ 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 ಇಸ್ವೇ ಸ್ತೋತ್ರ 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 ಆರಾಧನೆ ಸ್ತೋತ್ರ 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 ಆರಾಧನೆ ಮಹಿಮೆ ಅಪಾತಲಿ ನಿಮಗೆ ಆರಾಧನೆ 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 ಶಿವದಾತ್ರಿ ಆರಾಧನೆ 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 ಓ ಕರುಣಾಳು ಕರ್ತರಿ ಆರಾಧನೆ 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 ಯಸ್ವೇ ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆ ಯಸ್ವೇ ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆ ಆರಾಧನೆ ಯಸ್ವೇ ಆರಾಧನೆ 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 ಯಸ್ವೇ ಯಸ್ವೇ ಮಹಿಮೆ 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 ಯಸ್ವೇ 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 ಕೃತಜ್ಞತೆ 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 ಅಪಹಾ ಸ್ತೋತ್ರ ರಾಜ ವಂದನೆಗಳ ರಾಜ ಎಲ್ಲವುಗಳಿಗಾಗಿ ಸ್ತೋತ್ರ ರಾಜ ನಮ್ಮನ್ನು ನಮ್ಮ ಕುಟುಂಬವನ್ನು ಸದಾ ಕಾದು ಸಂರಕ್ಷಿಸಿದ್ದಕ್ಕಾಗಿ ಸ್ತೋತ್ರ ರಾಜ ನನ್ನ ಕುಟುಂಬದಲ್ಲಿ ಪರಿವರ್ತನೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ನಿಮ್ಮ ಆತ್ಮರ ಅಭಿಷೇಕದ ಮಾಳಿಯನ್ನು ಸುರಿಸಿದ್ದಕ್ಕಾಗಿ ಸ್ತೋತ್ರ ಎಲ್ಲ ಕೆಟ್ಟವುಗಳನ್ನು ನಾಶ ಮಾಡಿದ್ದಕ್ಕಾಗಿ ಸ್ತೋತ್ರ ಯಸ್ವೇ ಸನ್ಮನಸ್ಸನ್ನು ನೀಡಿದ್ದಕ್ಕಾಗಿ ಸ್ತೋತ್ರ ಶತ್ರುತ್ವವನ್ನು ನೀಗಿಸಿದ್ದಕ್ಕಾಗಿ ಸ್ತೋತ್ರ ಯಸ್ವೇ ಅಗೆತನವನ್ನು ನಾಶ ಮಾಡಿದ್ದಕ್ಕಾಗಿ ಸ್ತೋತ್ರ ವಿಶ್ವಾಸವನ್ನು ದೃಢಪಡಿಸಿದ್ದಕ್ಕಾಗಿ ಸ್ತೋತ್ರ ಹಾಲೆಲೂಯಾ 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 ಓ ಹಾಲ 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 ಓ ಹಾಲೆಲೂಯಾ 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 ಓ ಯೇಸುವೇ 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 ಯೇಸುವೇ
ಓ ಯೇಸುವೆ 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 ತಂದೆಯೇ, ಸ್ತೋತ್ರ 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 ಯೇಸುವೇ, ಸ್ತೋತ್ರ 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 ಯೇಸುವೆ, ವಂದನೆಗಳು 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 ಯೇಸುವೆ, ಶಿವದಾತ್ರಿ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಓ ಪ್ರಾಣದಾತ್ರಿ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಓ ಸರ್ವೇಶ್ವರರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಓ ಕರುಣಾಳು ಕರ್ತರಿ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಹಾಲೆಲೂಯಾ 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 ಹಾಲೆಲೂಯಾ, ಓ ಹಾಲೆಲೂಯಾ 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 ಹಾಲೆಲೂಯಾ, ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ, ಯೇಸುವೆ 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 ಯೇಸುವೆ, ಓ ಯೇಸುವೆ 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 ಯೇಸುವೆ, ನನ್ನ ದೇವರೇ ನನ್ನ ದೇವರೇ ನನ್ನ ದೇವರೇ ನನ್ನ ದೇವರೇ ನನ್ನ ದೇವರೇ ನನ್ನ ದೇವರೇ, ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ, ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ, ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ, ಸ್ತೋತ್ರ 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 ಸ್ತೋತ್ರ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸಮರ್ಪಣೆಯ ಪ್ರಾರ್ಥನೆಗೆ ಒಂದಾಗೋಣ. ಸಮಯ ನಿಗದಿಯನ್ನು ಅನುಸರಿಸುತ್ತಾ ಒಬ್ಬರಾದ ಬಳಿಕ ಒಬ್ಬರ ವಿಶ್ವಾಸದಲ್ಲಿ ಪ್ರಾರ್ಥಿಸುತ್ತಾ, ಅಪ್ಪ ತಂದೆಯೇ, ನಿನಗೆ ಕೋಟ್ಯಾನು ಕೋಟಿ ಸ್ತುತಿ ಸ್ತೋತ್ರವು, ಆರಾಧನೆಯು ಘನ ಮಹಿಮೆಯು ಸ್ವಾಮಿ. ಈ ಸುಂದರವಾದ ಹೊಸ ದಿನವನ್ನು ನಮ್ಮೆಲ್ಲರಿಗೂ ಕರುಣಿಸಿಕೊಟ್ಟ ಆತನೇ ಸ್ತೋತ್ರಪ್ಪ. ವಿಶೇಷವಾಗಿ ಸ್ವಾಮಿ ಎಲ್ಲ ಸರ್ವ ಜನಾಗುವನು ಸ್ವಾಮಿ, ನಿನ್ನ ಪರಿಶುದ್ಧ ನಾಮದ ಸನ್ನಿಧಿಯಲ್ಲಿ ಸಮರ್ಪಿಸಿಕೊಡುತ್ತಾ, ನಿನ್ನ ಕಲ್ವಾರು ರಕ್ತದಲ್ಲಿ ಸಮರ್ಪಿಸಿಕೊಡುತ್ತಾ ಪ್ರಾರ್ಥಿಸುತ್ತಿದ್ದ ರಜ ಪವಿತ್ರಾತ್ಮರ ಅಭಿಷೇಕವು ಎಲ್ಲ ಅನ್ಯ ದೃಷ್ಟಿಯಲ್ಲಿದೆ ಸ್ವಾಮಿ. ಈ ಬೆಳಗಿನ ಸಮಯದಲ್ಲಿ ಎಲ್ಲಿದ್ದು ಬರಲಿ ರಜ ಅಪ್ಪ, ಅವರನ್ನು ಕಂಡುಕೊಳ್ಳುವಂತಹ ಕೃಪೆಯ ವರ್ಗ ಅನುಗ್ರಹಿಸಿ ಸ್ವಾಮಿ. ಅನ್ಯ ಧರ್ಮಿಯರನ್ನು ಸಹ ನೀವು ಸೃಷ್ಟಿ ಮಾಡಿದಂತ ದೇವರಾಗಿದೆ ರಜ್ಜ. ಸರ್ವ ಜನಾಂಗವನ್ನು ಸೃಷ್ಟಿ ಮಾಡಿದಂತ ನನ್ನ ಸೃಷ್ಟಿಯ ಕರ್ತನೆ, ಇಂದು ಅನ್ಯ ಧರ್ಮಿಯರಿಗಾಗಿ ಪ್ರಾರ್ಥಿಸುವಾಗ ಸ್ವಾಮಿ, ಅವರು ನಿನ್ನನ್ನು ಕಂಡುಕೊಳ್ಳುವಂತೆ ನಿನ್ನ ಕೃಪೆಯನ್ನು ತುಂಬಿಕೊಳ್ಳುವಂತೆ ಅಪ್ಪ, ಯೇಸುವಿನ ಪ್ರಾರ್ಥನೆಯ ಉಪ ಸಂದೇಶವನ್ನು ಸಾರುವಂತೆ ಸ್ವಾಮಿ, ಆ ಮಕ್ಕಳನ್ನು ಆರಿಸಿಕೊಳ್ಳಿ ರಜ್ಜ. ಸ್ವಾಮಿ, ಅಂತ್ಯ ಕಾಲದಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ, ನನ್ನ ನುಡಿದಂತ ದೇವರು ನೀನಲ್ಲವ ಸ್ವಾಮಿ. ಅಪ್ಪ ಯೇಸುವೆ, ನಾವು ಸಹ ಒಂದು ಕ್ರೈಸ್ತರಾಗಿದ್ದರೂ ರಜ್ಜ, ನಾನು ಒಂದು ಅನ್ಯ ಧರ್ಮಿಯಾಗಿ ನಡೆದಂತ ಒಂದೊಂದು ಕ್ಷಣಗಳಿಗಾಗಿ ನಿನ್ನಲ್ಲಿ ಸಮಯ ಆಚಿಸುತ್ತೇನೆ ಸ್ವಾಮಿ. ಆದರೆ ಅನ್ಯ ಧರ್ಮಿಯರು ನಿನ್ನನ್ನು ಅರಿತಿಲ್ಲ ಸ್ವಾಮಿ, ಅವರಿಗೆ ನಿಜವಾದ ದೇವರು ಯಾರೆಂಬುದು ಗೊತ್ತಿಲ್ಲಪ್ಪ ಸ್ವಾಮಿ. ಇರ್ತೇ ಅವರು ಬೆಟ್ಟ ಗುಡ್ಡಗಳನ್ನು ಮರ ಗುಡ್ಡಗಳನ್ನು ಸ್ವಾಮಿ ದೇವರಿಂದ ಆರಾಧಿಸುವಂತ ಮಕ್ಕಳಾಗಿದ್ದರೆ ಸ್ವಾಮಿ, ನಿಜವಾದ ದೇವರು ಯಾರೆಂಬುದು ಅರಿತ ಸ್ವಾಮಿ, ನಮಗಿಂತಲೂ ವಿಶ್ವಾಸಿಗಳು ನಮಗಿಂತಲೂ ಸ್ವಾಮಿ ಶುಭ ಸಂದೇಶವನ್ನು ಸಾರುವಂತ ಮಕ್ಕಳಾಗುತ್ತಾರೆ ದೇವ. ಅಪಾಯಸ್ಯ ಮಕ್ಕಳ ಮೇಲೆ ಕರುಣೆ ತೋರು ಸ್ವಾಮಿ. ಅನ್ಯ ಧರ್ಮಿಯರು ಸ್ವಾಮಿ ನಿನ್ನನ್ನು ಕಂಡುಕೊಳ್ಳುವಂತೆ ಮಾರ್ಪಡಿಸಿದ ರಜ, ಅವರ ಕುಟುಂಬಗಳಲ್ಲಿ ಏರಾಳವಾಗಿ ಬೆಳಗಿನ ಸಮಯದಲ್ಲಿ ಆಚರಿಸಿ ಸ್ವಾಮಿ, ಅವರ ಕಷ್ಟ ಕಣ್ಣೀರು ನೋವು ದುಃಖ ಭಾರಗಳೆಲ್ಲವೂ ಸ್ವಾಮಿ ನಿನ್ನ ಪರಿಶುದ್ಧವಾದ ನಾಮದಲ್ಲಿ ನೀಗಿ ಹೋಗಲಿ ದೇವ. ಅಪಾಯಸ್ವೆ ನಿನ್ನನ್ನು ಕಂಡುಕೊಳ್ಳುವಂತಹ ಮಕ್ಕಳಾಗಿ ಆ ಮಕ್ಕಳನ್ನು ಒಂದು ಕ್ಷಣ ಒಂದು ದಿನವೂ ಕಾಯ್ದಿರುವ ಆತನು ನೀನು ಸ್ವಾಮಿ. ಪ್ರತಿಯೊಂದು ಮನುಷ್ಯನನ್ನು ಕಂಡುಕೊಳ್ಳುವಂತೆ ಮಾಡುವಂತ ದೇವರು ನೀನಲ್ಲವ ದೇವ. ಅಪ್ಪ ಯೇಸುವೆ, ಆ ಅನ್ಯ ಧರ್ಮಿಯರು ಸ್ವಾಮಿ ಅಪ್ಪ ಅರಿತು ಅರಿಯದೆ ಮಾಡಿದಂತೆ ಎಲ್ಲ ಪಾಪಗಳಿಂದ ಮಕ್ಕಳಿಗೆ ಬಿಡುಗಡೆಯನ್ನು ದಯಪಾಲಿಸಿಕೊಡು ಸ್ವಾಮಿ. ಇಗೋ ಸ್ವಾಮಿ, ಅನ್ಯ ಧರ್ಮಿಗಳಾಗಿ ಶುಭ ಸಂದೇಶ ಸಾರುವವರು ಇಗೋ ಸ್ವಾಮಿ, ಯಾಜಕರು ಧರ್ಮಾಧ್ಯಕ್ಷರು ಎಲ್ಲಾ ರೀತಿಯ ಸಭಾ ಪಾಲಕರು ಪಾರ್ಷತ್ಗಳು ಸ್ವಾಮಿ, ಒಂದು ಅನ್ಯ ಧರ್ಮಿಯರಾಗಿ ನಡೆದುಕೊಳ್ಳುವಂತಹ ಒಂದೊಂದು ಕ್ಷಣಗಳಿಗಾಗಿ ಸ್ವಾಮಿ ಆಚರಿಸುತ್ತೇವೆ ದೇವ. ಅಪ್ಪ ಎಷ್ಟು ನಾವು ನಿಮ್ಮನ್ನು ಅರಿತಿದ್ದೇವೆ, ಎಷ್ಟೋ ಬಾರಿ ಸ್ವಾಮಿ ನಿಮ್ಮನ್ನ
ನಮ್ಮನ್ನು ಅಲ್ಲೇ ಕಲಿತಿದ್ದೇವೆ. ಅಲ್ಲಿ ಧರ್ಮಿಯರಿಗಿಂತ ಕೀಳಾಗಿ ವರ್ತಿಸಿದ್ದೇವೆ ಸ್ವಾಮಿ. ಅಪ್ಪ ದ್ವೇಷ, ಅಸುವೆ, ಹೊಟ್ಟೆ ಕಿತ್ತು, ಲಾಲತ್ವ ಎಂಬ ಒಂದೊಂದು ಸದ್ಗುಣಗಳನ್ನು ನಾವೇ ಅಳವಡಿಸಿಕೊಂಡು ಸ್ವಾಮಿ ಅನ್ಯ ಧರ್ಮಿಯರಿಗಿಂತ ಕೀಳಾಗಿ ನಮಗೆ ವರ್ತಿಸಿದಂತ ಒಂದೊಂದು ಕ್ಷಣಗಳನ್ನು ಸ್ವಾಮಿ ನಿನ್ನ ಕರೆಯಲ್ಲಿ ಒಪ್ಪಿಸಿಕೊಡ್ತೇವೆ ರಾಜ್ಯ. ಅಪ್ಪ ಎಷ್ಟು ಈ ಕಾಲದಲ್ಲಿ ಸ್ವಾಮಿ ಅನ್ಯ ಧರ್ಮಿಯರು ಹೆಚ್ಚಾಗಿ ನಿನಗೆ ವಿಶ್ವಾಸದಲ್ಲಿ ಬೆಳೆದು ಶುಭ ಸಂದೇಶವನ್ನು ಸಾರುವಂತ ಮಕ್ಕಳಾಗಿದ್ದಾರೆ ಸ್ವಾಮಿ. ಎಲ್ಲ ಕಡೆ ಬೋಧನೆ ಮಾಡುವಂತ ಮಕ್ಕಳು, ಪ್ರಾರ್ಥಿಸುವಂತ ಮಕ್ಕಳು ಸ್ವಾಮಿ. ಅಪ್ಪ ಎಲ್ಲ ಅನ್ಯ ಧರ್ಮಿಯರನ್ನು ಕಂಡು ಇವ ಕ್ರೈಸ್ತ ಮಕ್ಕಳು ನಾವು ಪರಿವರ್ತನೆ ಆಗುವಂತೆ ಸ್ವಾಮಿ ನಮ್ಮನ್ನು ಮಾರ್ಪಡಿಸುವಂತ ಒಂದೊಂದು ಕ್ಷಣಗಳಾಗಿ ಹೋಗಿರಿ ದೇವ ಸ್ವಾಮಿ. ಶ್ರೀ ಅನ್ಯ ಧರ್ಮಿಯರನ್ನು ಸ್ವಾಮಿ ಎರಾಳವಾಗಿ ಆಸ್ತಿರೋದು ಸ್ವಾಮಿ. ಆ ಮಕ್ಕಳೆಲ್ಲ ಕುಂದು ಕರತೆಗಳೆಲ್ಲ ಒಂದು ಪರಿಶುದ್ಧ ನಾಮದಲ್ಲಿ ಹೀಗೆ ಹೋಗಲಿ ದೇವ ಸ್ವಾಮಿ. ಎಸ್ವಿ ನೀವು ಆರಿಸಿಕೊಂಡಂತ ಮಕ್ಕಳು ದೇವ, ಸರ್ವ ಜನತೆಯು ಸ್ವಾಮಿ ನಿನ್ನ ಪರಿಶುದ್ಧ ರಕ್ತದಲ್ಲಿ ತುಂಬಲ್ಪಟ್ಟಿದೆ ಸ್ವಾಮಿ. ಅಪ್ಪ ನಿನ್ನ ಒಂದು ದೊಡ್ಡ ರಕ್ತದಿಂದ ಎಲ್ಲ ಅನ್ಯ ಧರ್ಮಿಯ ಸ್ವಾಮಿ ನಿನ್ನನ್ನು ಕಂಡುಕೊಳ್ಳುವಂತೆ ನನ್ನ ಸ್ವಾಮಿ ಶುಭ ಸಂದೇಶವನ್ನು ಪ್ರಬೋಧನೆಗಳನ್ನು ಮಾಡುವಂತ ಮಕ್ಕಳಾಗಿ ಅವರನ್ನು ಮಾರ್ಪಡಿಸಿರಿ ದೇವ. ಎಲ್ಲ ಅನ್ಯ ಧರ್ಮಿಗಳು ಸ್ವಾಮಿ ಒಂದಂತೆ ಬೋಧಕರಾಗುವಂತೆ ಮಾರ್ಪಡಿಸಿರಿ ಸ್ವಾಮಿ. ಆತ್ಮರ ಅಭಿಷೇಕ ಮಾರ್ಪಡಿಸಿರಿ ರಾಜ್ಯ. ನಮ್ಮ ಅಕ್ಕಪಕ್ಕದಲ್ಲಿ ಇರುವಂತ ನಮ್ಮ ಸ್ನೇಹಿತರಾಗಲಿ, ನಮ್ಮ ಬಂಧು ಮಿತ್ರರಾಗಲಿ, ನಮ್ಮ ಕುಟುಂಬಸ್ಥರಾಗಲಿ ಸ್ವಾಮಿ, ಅನ್ಯ ಧರ್ಮಿರುವಂತ ಎಲ್ಲ ಮಕ್ಕಳ ಮೇಲೆ ಸರ್ವ ಜನಾಂಗಗಳ ಮೇಲೆ ನಿನ್ನ ಕೃಪೆಯ ವರ ತಾನು ಹಿಡಿದು ಬರಲಿ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಅನೇಕ ಅನ್ಯ ಧರ್ಮಿಗಳು ಇವ ಭಾರತ ದೇಶ, ಕರ್ನಾಟಕ ರಾಜ್ಯ, ಮೈಸೂರು ಪ್ರಾಂತ್ಯದಲ್ಲಿರುವಂತ ಎಲ್ಲ ಅನ್ಯ ಧರ್ಮಿಯರು ಸ್ವಾಮಿ ನಿನ್ನ ಅರಿತುಕೊಳ್ಳುವಂತೆ ಮಾರ್ಪಡಿಸಿರಿ ರಾಜ್ಯ. ಅಪಾಯಿಸ್ದೆ ಒಂದು ಅನ್ಯ ಧರ್ಮಿಗಳು ಸ್ವಾಮಿ ಒಳ್ಳೆಯ ದೇಶ ಸೇವೆಯನ್ನು ಮಾಡುವಂತೆ ಇಗೋ ಸ್ವಾಮಿ ಒಳ್ಳೆಯ ಮಕ್ಕಳಾಗಿ ಜೀವಿಸುವಂತೆ ಪ್ರತಿಯೊಬ್ಬರನ್ನು ಬಂದಿರುವಂತೆ ಮಾರ್ಪಡಿಸಿದ್ದು ಅಮ್ಮ ಪರಿಶುದ್ಧ ಪೂಜೆ ಕನ್ಯಾ ಮರೆಮೇಲೆ ಸಕಲ ಸೌಭಾಗ್ಯಗಳನ್ನಾಗಿ ಪ್ರತಿಯೊಂದು ಸರ್ವ ಜನಾತೆ ಸರ್ವ ಜನಾಂಗಗಳನ್ನು ಅನ್ಯ ಧರ್ಮಿಯರ ಮೇಲೆ ನಿನ್ನ ಮಗನ ಕೃಪೆ ಆಶೀರ್ವಾದವು, ನಿಮ್ಮ ಮಗನ ವಾಕ್ಯವು, ನಿಮ್ಮ ಮಗನ ಪ್ರಸನ್ನತೆ ಇಳಿದು ಬರಲಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಪ್ರಾರ್ಥಿಸಿದ ಹೊಂದಿಕೊಂಡಿದ್ದೇನೆ ನನ್ನ ಪ್ರೀತಿಯ ಜೀವನದೇನೆ. ಆಮೇನ್, ಆಮೇನ್, ಆಮೇನ್. ವಂದನೆ ಯೇಸುವೆ, ಆರಾಧನೆ. ಅಪ್ಪ ತಲ್ಲಿ ರಾತ್ರಿ ಒಳ್ಳೆ ನಿದ್ರೆಯನ್ನು ಕೊಟ್ಟು ಈ ದಿನ ಎಬ್ಬಿಸಿದೀಯ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ, ವಂದನೆ ಸ್ವಾಮಿ. ಅಪ್ಪ ಯೇಸುವೆ ಪವಿತ್ರವರೇ, ಈ ದಿನ ಜೀವ ಜೀವನ ಎರಡನ್ನೂ ಕೊಟ್ಟಿದ್ದೀಯ ಸ್ವಾಮಿ, ಸ್ತೋತ್ರ ರಾಜ, ವಂದನೆ ರಾಜ. ಪಾತಲ್ಲಿ ಅನ್ಯ ಧರ್ಮೀಯರಿಗಾಗಿ ಪ್ರಾರ್ಥಿಸುವಾಗ ತಂದೆ, ಅನ್ಯ ಧರ್ಮೀಯರನ್ನು ಆಶೀರ್ವದಿಸಿ ತಂದೆ. ಅಪ್ಪ ಯೇಸುವೆ, ಅವರು ದೇವರನ್ನು ಅರಿಯದ ನಿಜವಾದ ದೇವರಿಗಾರಿಯದ ಮಕ್ಕಳು ಸ್ವಾಮಿ, ಅವರ ಮೇಲೆ ದಯ ತೋರು ಸ್ವಾಮಿ, ಕೃಪೆ ತೋರು ಸ್ವಾಮಿ. ಅಪ್ಪ ಯೇಸುವೆ, ಅವರು ಒಂದು ಏನಾದರೂ ಒಂದು ಕಲ್ಲಾಗಬಹುದು ಮತ್ತು ಒಂದು ಗಿಡ ಮರ, ಅದನ್ನು ಸಹ ಪೂಜಿಸಿ ವಿಶ್ವಾಸದಲ್ಲಿ ಇರುತ್ತಾರೆ ತಂದೆ. ಅವರ ಮೇಲೆ ದಯ ತೋರು ಸ್ವಾಮಿ, ನಿಜವಾದ ದೇವರನ್ನು ಅರಿತುಕೊಳ್ಳುವಂತಹ ಸ್ವಭಾವವನ್ನು ಅವರಲ್ಲಿ ಮೂಡಿಸುತ್ತಂದೆ. ಅಪ್ಪ ಯೇಸುವೆ, ಅವರು ಮಾಡುತ್ತಿರುವ ಈ ಪೂಜೆ ಪುನಸ್ಕಾರಗಳು ಸ್ವಾಮಿ ಅವರಿಗೆ ಜ್ಞಾನ ಮೂಡಿಸುತ್ತಂದೆ, ಆ ಮಕ್ಕಳನ್ನು ಆಶೀರ್ವದಿಸುತ್ತಂದೆ, ನಿಜವಾದ ಸೃಷ್ಟಿಕರ್ತನನ್ನು ಅರಿತುಕೊಳ್ಳುವಂತ ಸ್ವಭಾವವನ್ನು ಮೂಡಿಸುತ್ತಂದೆ. ಇಡೀ ಪ್ರಪಂಚಕ್ಕೆ ಒಬ್ಬನೇ ದೇವರು, ನೀನೇ ಸೃಷ್ಟಿಕರ್ತನು, ನೀನೊಬ್ಬನೇ ದೇವರು ಎನ್ನುವಂತೆ ಅರಿತುಕೊಳ್ಳುವಂತ ಜ್ಞಾನ ಬುದ್ಧಿಯನ್ನು ಕೊಡುತ್ತಂದೆ. ಅಪ್ಪ ಯೇಸುವೆ, ನೀವು ಆ ಮಕ್ಕಳ ಮೇಲೆ ಅನ್ಯ ಧರ್ಮೀಯರ ಮೇಲೆ ಕೃಪೆ ತೋರುತ್ತಂದೆ. ಅಪ್ಪ ತನ್ನೆ, ನನ್ನ ನೆರೆಯವರೇವರಲ್ಲಿ, ನನ್ನ ಊರಿನಲ್ಲಿ, ನನ್ನ ಅಕ್ಕಪಕ್ಕದಲ್ಲಿರುವ ಪ್ರತಿಯೊಬ್ಬರು ಸ್ವಾಮಿ ಅನ್ಯ ಧರ್ಮೀಯರೇ ಇದ್ದಾರೆ ಸ್ವಾಮಿ, ಅವರನ್ನು ಆಶೀರ್ವದಿಸಿಕೊಂಡೆ, ಅವರ ಮೇಲೆ ಏರಾಳವಾದ ಅವರ ಪ್ರಸಾದವನ್ನು ಸಿಗಿಸಿಕೊಂಡೆ. ಅಪ್ಪ ನನ್ನ ಸ್ನೇಹಿತರಿರಬಹುದು ತಂದೆ, ನನ್ನ ಜೊತೆ ಕೆಲಸ ಮಾಡುವ ಪ್ರತಿಯೊಬ್ಬರು ಅನ್ಯ ಧರ್ಮೀಯರಿದ್ದಾರೆ ಸ್ವಾಮಿ, ಅವರನ್ನು ಏರಾಳವಾಗಿ ಆಶೀರ್ವದಿಸುತ್ತೇನೆ, ಅವರ ಮೇಲೆ ಕೃಪೆ ತೋರುತ್ತೇನೆ. ಅಪ್ಪ ಯೇಸುವೆ, ಅವರು ತಿಳಿಯದ ಮಕ್ಕಳು ಸ್ವಾಮಿ, ಹಣ್ಣು ಕಾಯಿ ಆ ತರ ಇಟ್ಟು ಪೂಜೆ ಮಾಡುವಂತ ಜನರು ಸ್ವಾಮಿ, ಅವರ ಮೇಲೆ ದಯ ತೋರು ಸ್ವಾಮಿ, ಕೃಪೆ ತೋರು ಸ್ವಾಮಿ, ಜ್ಞಾನ ಮೂಡಿಸುತ್ತೇನೆ, ಬುದ್ಧಿ ಕೊಡುತ್ತೇನೆ, ಅವರಲ್ಲಿ ಆಳವಾಗಿ ಆಶ್ರಯಿಸುತ್ತೇನೆ, ನಿಜವಾದ ದೇವರನ್ನು ಪೂಜಿಸುವಂತ ಶಕ್ತಿ ಕೊಡುತ್ತೇನೆ. ಅಪ್ಪ ಯೇಸುವೆ, ಅನ್ಯ ಧರ್ಮೀಯರನ್ನು ಧರ್ಮಕ್ಕೆ ಸಮರ್ಪಿಸಿ ಪ್ರಾರ್ಥಿಸುವಾಗ ಅವರ ಮೇಲೆ ಆಳವಾದವರ ಪ್ರಸಾದ, ಅವರಿಗಾಗಿ ನಾವು ಪ್ರಾರ್ಥಿಸುವಾಗ ನಮ್ಮನ್ನು ಸಹ ಆಶೀರ್ವದಿಸುತ್ತೇವೆ. ಪಾತ್ರ ನಾವು ಪ್ರಾರ್ಥನೆ
ಸಂಘದವರು ಅಲ್ಲಿ ಧರ್ಮೀಯರನ್ನು ಪ್ರಾರ್ಥಿಸಲು ನಮಗೆ ಕಾಣುತ್ತಿದೆ ಸ್ವಾಮಿ. ಇಡೀ ಪ್ರಪಂಚಕ್ಕಾಗಿಯೇ ಪ್ರಾರ್ಥಿಸುತ್ತೇವೆ, ಅದರಲ್ಲೂ ಅನ್ಯ ಧರ್ಮೀಯರ ಮೇಲೆ ಪ್ರಾರ್ಥಿಸುತ್ತೇವೆ. ಧ್ಯಾನ ಮುಗಿಸುತ್ತೇನೆ, ನಿಜವಾದ ದೇವರನ್ನು ಅರಿತುಕೊಳ್ಳುವಂತ ಶಕ್ತಿಯನ್ನು ಕೊಡುತ್ತೇನೆ ಅಪ್ಪ. ನಮ್ಮ ಪ್ರಾರ್ಥನೆಗೆ ಕಿವಿಕೊಡುತ್ತೀಯೆಂದು ಕುಟುಂಬವನ್ನು ಪಾಲಿಸುವ ಎಂಬ ಶಕ್ತಿಯನ್ನು ನಿನ್ನಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆಯೇ. ಅವನೇ ಸ್ತೋತ್ರ ತಂದೆ, ಬೆಳಗಿನ ಜಾವದಲ್ಲಿ ಸ್ವಾಮಿ ಅನ್ಯ ಧರ್ಮರಿಗಾಗಿ ಪ್ರಾರ್ಥಿಸಲು ನೀನು ಕರೆ ಕೊಟ್ಟದಕ್ಕಾಗಿ ಸ್ತೋತ್ರ ರಾಜ. ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಅನ್ಯ ಧರ್ಮರಿಯನ್ನು ಸ್ವಾಮಿ ನಿಮ್ಮ ಕರೆಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆಯೇ, ಅವರೆಲ್ಲರೂ ಸತ್ಯವಂತ ದೇವರನ್ನು ಕಂಡುಕೊಳ್ಳುವಂತಹ ದಯವು ಸೌಭಾಗ್ಯವನ್ನು ದಯಪಾಲಿಸಿರಿ ರಾಜ. ಹೌದು ಸ್ವಾಮಿ, ಅವರು ಪ್ರಾರ್ಥಿಸುತ್ತಿರುವುದು ಆಚರಣೆ ಮಾಡುತ್ತಿರುವುದು ಸ್ವಾಮಿ ನಮ್ಮೆಲ್ಲರಿಗೂ ಗೊತ್ತು ಸ್ವಾಮಿ. ಆದರೆ ಅವರು ಸ್ವಾಮಿ ವಿವಿಧ ರೀತಿಯಲ್ಲಿ ಆಚರಣೆಯನ್ನು ಮಾಡುತ್ತಾರೆ ಸ್ವಾಮಿ. ವಿವಿಧ ಕಡೆ ನೂರಾರು ದೇವರುಗಳನ್ನು ಪೂಜಿಸುವಂತಹ ವ್ಯಕ್ತಿಗಳಾಗಿದ್ದಾರೆ ಸ್ವಾಮಿ. ಅವರೆಲ್ಲರೂ ಸ್ವಾಮಿ ತಿರುಗಿ ಸ್ವಾಮಿ ಸತ್ಯವಂತ ದೇವರನ್ನು ಕಂಡುಕೊಳ್ಳುವಂತಹ ಸೌಭಾಗ್ಯವನ್ನು ಅವರಿಗೆ ದಯಪಾಲಿಸಲಿ ಸ್ವಾಮಿ. ಹೌದು ಸ್ವಾಮಿ, ಎಷ್ಟೋ ಅನ್ಯ ಧರ್ಮೀಯರು ಸ್ವಾಮಿ ನಮ್ಮ ಕ್ರೈಸ್ತರು ಮತಕ್ಕೆ ಬಂದು ಸ್ವಾಮಿ ಎಷ್ಟೋ ಬೈಬಲ್ಗಳನ್ನು ಹಿಡಿದು ಸ್ವಾಮಿ ಪ್ರವೋದಿಸುವಂತಹ ವ್ಯಕ್ತಿಗಳಾಗಿದ್ದಾರೆ ಸ್ವಾಮಿ. ಅವರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅತಿ ಬೇಗನೆ ಸ್ವಾಮಿ ಅನ್ಯ ಧರ್ಮೀಯರು ನಮ್ಮ ದೇವರನ್ನು ಸತ್ಯವಂತ ದೇವರನ್ನು ಕಂಡುಕೊಳ್ಳುವಂತಹ ವ್ಯಕ್ತಿಗಳಾಗಿದ್ದಾರೆ ಸ್ವಾಮಿ. ಹೌದು ಸ್ವಾಮಿ, ಅವರಿಗೆ ನಿಮ್ಮ ದಯೆ ಇರಲಿ ಸ್ವಾಮಿ. ಇನ್ನು ಹೆಚ್ಚೆಚ್ಚಾಗಿ ಸ್ವಾಮಿ ನಿನ್ನ ಬಗ್ಗೆ ತಿಳಿದುಕೊಂಡು ಸ್ವಾಮಿ ಇತರರಿಗೂ ತಿಳಿಸುವಂತಹ ವ್ಯಕ್ತಿಗಳಾಗಿ ಅವರನ್ನು ಮಾರ್ಪಡಿಸಿರಿ ಸ್ವಾಮಿ. ಕೆಲವು ಅನ್ಯ ಧರ್ಮೀಯರು ಸ್ವಾಮಿ ಅತಿಯಾದ ಮೂಢ ನಂಬಿಕೆಯನ್ನು ಸ್ವಾಮಿ ಇನ್ನು ಜೀವಿಸುತ್ತಿದ್ದಾರೆ ಸ್ವಾಮಿ. ಅವರ ಮೇಲೆ ಕರುಣೆಯಾಗಿದೆ ಸ್ವಾಮಿ. ತಮ್ಮಲ್ಲಿರುವಂತಹ ಮೂಢ ನಂಬಿಕೆಗಳನ್ನು ಸ್ವಾಮಿ ಹೋಗಲಾಡಿಸುವಂತೆ ಸ್ವಾಮಿ ನಿಮ್ಮ ಪವಿತ್ರಾತ್ಮರ ಶಕ್ತಿಯನ್ನು ಅವರೆಲ್ಲರಿಗೂ ನೀಡಿರಿ ಸ್ವಾಮಿ. ಅದರಿಂದ ಹೊರಬರುವಂತಹ ಮನಸ್ಸನ್ನು ಅವರಿಗೆ ನೀಡಿರಿ ಸ್ವಾಮಿ. ಹೌದು ಸ್ವಾಮಿ, ಎಷ್ಟೋ ಅನ್ಯ ಧರ್ಮೀಯರು ಸ್ವಾಮಿ ವಿವಿಧ ರೀತಿಯ ಆಚರಣೆಗಳನ್ನು ಸ್ವಾಮಿ ಇತರರಿಗೂ ಸ್ವಾಮಿ ಆಚರಣೆಗಳಲ್ಲಿ ತೊಡಗುವಂತೆ ಪ್ರೇರೇಪಣೆ ಮಾಡುತ್ತಾರೆ ಸ್ವಾಮಿ. ಅಂತವನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದೆ. ಎಲ್ಲ ಅನ್ಯ ಧರ್ಮೀಯರು ಸ್ವಾಮಿ ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ಸಮರ್ಪಿಸುವಾಗ ಸ್ವಾಮಿ ಅವರೆಲ್ಲರ ಮನಸ್ಸುಗಳನ್ನು ತೊರೆಯಿರಿ ಸ್ವಾಮಿ. ಅವರಲ್ಲಿ ಇರುವಂತಹ ದುಷ್ಟ ಆಚರಣೆಗಳನ್ನು ತೆಗೆದು ಹಾಕಿರಿ ಸ್ವಾಮಿ. ಅವರು ಮಾಡುವಂತಹ ಶಕ್ತಿಯನ್ನು ಕೆಲಸ ಕಾರ್ಯಗಳನ್ನು ಸ್ವಾಮಿ ಿರಿ ಸ್ವಾಮಿ. ಒಳ್ಳೆಯ ಮನಸ್ಸನ್ನು ನೀಡಿರಿ ಸ್ವಾಮಿ. ಸತ್ಯವಂತ ದೇವರನ್ನು ಕಂಡುಕೊಳ್ಳುವಂತಹ ಮನಸ್ಸನ್ನು ಅವರಿಗೆ ನೀಡಿರಿ ಸ್ವಾಮಿ. ಅವರೆಲ್ಲರನ್ನು ಸ್ವಾಮಿ ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಸಮರ್ಪಿಸುವಾಗ ಅವರನ್ನು ಬದಲಾಯಿಸುವಂತಹ ಶಕ್ತಿ ನಿಮ್ಮೊಬ್ಬರಿಗೆ ಇದೆ ಸ್ವಾಮಿ. ನಾನು ಅರಿತುಕೊಂಡು ಬಹಳವಂತ ಸೌಭಾಗ್ಯವನ್ನು ಅವರಿಗೆ ದಯಪಾಲಿಸಿರಿ ಸ್ವಾಮಿ. ತಂದೆಯೇ, ಅವರನ್ನು ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ, ಅವರನ್ನು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿರಿ ಅಪ್ಪ ತಂದೆ. ಅವರೆಲ್ಲರನ್ನು ನಿನ್ನ ಬಹಳ ಕಮಲಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಅವರೆಲ್ಲರನ್ನು ಆಶೀರ್ವದಿಸಿರಿ, ರಕ್ಷಿಸಿರಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಯೇ. ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಭುವೆ, ಈ ಹೊಸ ದಿವಸವನ್ನು ದಯಪಾಲಿಸಿದಕ್ಕಾಗಿ ನನ್ನ ಯೇಸುವೆ ನಿಮಗೆ ಸ್ತೋತ್ರ. ಕರುಣಾಳು ಪ್ರಭುವೆ, ಈ ಜೀವನ ಹಾಗೂ ಜೀವಿತವನ್ನು ದಯಪಾಲಿಸಿದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೆ, ಸುಪ್ರಭಾತದ ಸಮಯದಲ್ಲಿ ಎಲ್ಲ ಅನ್ಯ ಧರ್ಮಿಯರನ್ನು ಯೇಸುವೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಎಲ್ಲ ಅನ್ಯ ಧರ್ಮಿಯರ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೆ, ನಮ್ಮನ್ನೆಲ್ಲರನ್ನು ನಿಮ್ಮ ಸ್ವರೂಪದಲ್ಲಿಯೇ ಸೃಷ್ಟಿ ಮಾಡಿದ್ದೀರಿ. ವಿಶೇಷವಾಗಿ ಅನ್ಯ ಧರ್ಮೀಯರನ್ನು ಪ್ರಭುವೆ ನೀವೇ ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ ದೇವರು ನೀವೇ. ಪ್ರಭುವೆ, ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ವಿವಿಧ ಜಾತಿಯ ಅನ್ಯ ಧರ್ಮೀಯರಿದ್ದಾರೆ. ಕ್ರೈಸ್ತರು, ಮುಸ್ಲಿಂ, ಹಿಂದೂ, ಜೈನ, ಬೌದ್ಧ,
ಎಲ್ಲರೂ ಅನ್ಯೋನ್ಯತೆಯಲ್ಲಿ ಬಾಳುತ್ತಿದ್ದಾರೆ ಸ್ವಾಮಿ. ಪ್ರಭುವೇ, ಎಲ್ಲ ಅನ್ಯ ಧರ್ಮೀಯರ ಮೇಲೆ ಕರುಣೆ ತೋರಿದಿ, ದಯೆ ತೋರಿದಿ ಸ್ವಾಮಿ. ಪ್ರಭುವೇ, ವಿಶೇಷವಾಗಿ ಅವರು ನಿಮ್ಮನ್ನು ಕಂಡುಕೊಳ್ಳುವ ಮಕ್ಕಳಾಗಿ ನೀವೇ ಆಶೀರ್ವದಿಸಿರಿ ಸ್ವಾಮಿ. ಪ್ರಭುವೇ, ಈ ಕಾಲಘಟ್ಟದಲ್ಲಿ ನೋಡುವಾಗ ಪ್ರಭುವೇ, ಎಷ್ಟೋ ಜನರು ನಿಮ್ಮನ್ನು ಕಂಡುಕೊಂಡು ಶಕ್ತವಾಗಿ ನಿಮ್ಮ ಸುವಾರ್ತೆಯನ್ನು ಸಾರುತ್ತಿದ್ದಾರೆ ಸ್ವಾಮಿ. ತಂದೆಯಾದ ದೇವರೇ, ನಾವಾದರೂ ದೀಕ್ಷಾ ಸ್ನಾನ ಪಡೆದು ನಾವು ಮಂಕಾಗಿದ್ದೇವೆ, ಆದರೆ ಅವರು ಅವರು ನಿಮ್ಮನ್ನು ಕಂಡುಕೊಂಡು ಸ್ವಾಮಿ ದೇವರ ಸ್ವಾರ್ಥೆಯನ್ನು ಪ್ರಪಂಚದಂತ ಸಾರಿ ಒಂದು ಸಾಕ್ಷಿಯ ಮಕ್ಕಳಾಗಿ ಅರಿತು ಬೆರೆತು ಬಾಳುತ್ತಿದ್ದಾರೆ ಸ್ವಾಮಿ. ಇಂತಹ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಹಾಗೆ ಪ್ರಭು, ಎಷ್ಟೊಂದು ಅನ್ಯ ಜಾತಿಯರು ಇನ್ನೂ ಕೂಡ ಮೂಢ ನಂಬಿಕೆಯಿಂದ ಬಾಳುತ್ತಿದ್ದಾರೆ ಸ್ವಾಮಿ. ಪ್ರಭುವೇ, ಕಲ್ಲು ವಿಗ್ರಹ ಆರಾಧನೆಯನ್ನು ಮಾಡಿ ವಿಜಾತಿಯ ಪೂಜಾರ್ಪಣೆ ಸ್ವೀಕರಣೆ ಮಾಡಿ ಬಾಳುತ್ತಿದ್ದಾರೆ ಸ್ವಾಮಿ. ಪ್ರಭುವೇ, ಇಂಥ ಅನ್ಯಜನ್ಮಿಯರ ಮೇಲೆ ಕರುಣೆ ತೋರಿದಿ, ದಯೆ ತೋರಿದಿ, ಅವರ ಮನಸ್ಸುಗಳನ್ನು ಹೃದಯಗಳನ್ನು ಪರಿವರ್ತಿಸಿರಿ ರಾಜ. ತಂದೆಯಾದ ದೇವರೇ, ನಿಮ್ಮ ವಾಗ್ದಾನದ ವಾಕ್ಯದ ಮೂಲಕ ಅವರಿಗೆಲ್ಲರಿಗೂ ಬಿಡುಗಡೆಯನ್ನು ಕೊಡಿಯಿರಿ ಸ್ವಾಮಿ. ಪ್ರಭುವೇ, ನಮ್ಮ ಭಾರತ ದೇಶದಲ್ಲಿ ಜಾತಿ ಜಾತಿಗಳ ಮಧ್ಯೆ ಕಲಹ ತಂದು ರಾಜಕಾರಣಿಗಳು ತಮ್ಮ ಬೇಲೆಯನ್ನು ಬೀಳಿಸುತ್ತಿದ್ದಾರೆ ಸ್ವಾಮಿ. ಪ್ರಭುವೇ, ನಮ್ಮ ಭಾರತ ದೇಶವನ್ನು ಆಶೀರ್ವದಿಸಿರಿ ಸ್ವಾಮಿ. ಸಮಾನತೆಯಲ್ಲಿ ಏಕತೆಯನ್ನು ಇರುವ ನಮ್ಮ ಈ ಭಾರತ ದೇಶವನ್ನು ಆಶೀರ್ವದಿಸಿರಿ ಸ್ವಾಮಿ. ಪ್ರಭುವೇ, ಎಲ್ಲರೂ ಒಂದಾಗಿ ಬಾಳುವ ಕೃಪ ವರದಾನವನ್ನು ನೀಡಿ ಆಶೀರ್ವದಿಸಿರಿ ತಂದೆಯೇ. ತಂದೆಯಾದ ದೇವರೇ, ಅನ್ಯ ಜಾತಿಯರು ನಮ್ಮ ಪ್ರಭು ಯೇಸು ಕ್ರಿಸ್ತನು ರಕ್ಷಕನು ಕರ್ತರು ಎಂದು ಅವರು ಒಪ್ಪಿಕೊಳ್ಳಲು ಅವರ ಹೃದಯಗಳನ್ನು ಮನಸ್ಸುಗಳನ್ನು ತೆರೆಯುವಂತೆ ಆಗಲಿ. ನಿರ್ಮಲ ಹೃದಯ ನಿರ್ಮಲ ಮನಸ್ಸು ಅವರಿಗೆ ದಯಪಾಲಿಸಿರಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ, ಸಕಲ ಸಂತರ ರಾಣಿಯೇ, ಈ ಸುಪ್ರಭಾತದ ಸಮಯದಲ್ಲಿ ಅನ್ಯ ಧರ್ಮೀಯರಿಗೋಸ್ಕರ ನಾವೆಲ್ಲರೂ ಸೇರಿ ಪ್ರಾರ್ಥಿಸುವಾಗ ನಮ್ಮ ಈ ಪ್ರಾರ್ಥನೆಯನ್ನು ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಎಲ್ಲಾ ಅನ್ಯ ಧರ್ಮೀಯರ ಮನಸ್ಸುಗಳನ್ನು ಪರಿವರ್ತಿಸಿ ನಿಮ್ಮಲ್ಲಿ ವಿಶ್ವಾಸ ತುಂಬಿ ಬಾಳುವ ಕೃಪ ವರದಾನವನ್ನು ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಅನುಗ್ರಹಿಸಿರಿ ಎಂದು ಪಿತನಾಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಕೀರ್ತನೆಗಳು 9:1. ಯೆಹೋವನೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ವರ್ಣಿಸುವೆನು. ಮಲಕಿಯ 1:9. ದೇವರ ದಯೆ ದೊರಕುವ ಹಾಗೆ ದೇವರನ್ನು ಒಲಿಸಿಕೊಳ್ಳಿರಿ. ಮಾರ್ಗ 11:4. ನೀವು ಪ್ರಾರ್ಥನೆ ಮಾಡಿ ಏನನ್ನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದೆ ಎಂದು ನಂಬಿರಿ. ಜ್ಞಾನೋಕ್ತಿಗಳು 10:12. ದ್ವೇಷವು ವಾದವನ್ನು ಉಂಟು ಮಾಡುತ್ತದೆ, ಆದರೆ ಪ್ರೀತಿಯು ಎಲ್ಲ ತಪ್ಪುಗಳನ್ನು ಕ್ಷಮಿಸುತ್ತದೆ. ಮತ್ತಾಯ 6:8. ನಿಮ್ಮ ಅಗತ್ಯಗಳೇನೆಂದು ನೀವು ಕೇಳುವುದಕ್ಕೆ ಮೊದಲೇ ನಿಮ್ಮ ತಂದೆಗೆ ಗೊತ್ತಿದೆ. ವಿಷಯ 60:20. ಯೆಹೋವನೇ ನಿನ್ನ ನಿರಂತರದ ಬೆಳಕಾಗಿರುವನು, ನಿನ್ನ ದುಃಖದ ಕಾಲವು ಅಂತ್ಯವಾಗುವುದು. ಕೀರ್ತನೆಗಳು 10:4. ಪ್ರಭುವಿನಲ್ಲಿದೆ ಭರವಸೆ, ಇಟ್ಟು ನಡೆಯುವಾತನು ಧನ್ಯನು. 2 ಅರಸರುಗಳು 20:5. ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದಿರಿ. ಜ್ಞಾನಕ್ತಿಗಳು 10:4. ಸೋಮಾರಿಯು ಬಡವನಾಗಿರುತ್ತಾನೆ, ಕಷ್ಟಪಟ್ಟು ಕೆಲಸ ಮಾಡುವನು ಐಶ್ವರ್ಯವಂತನಾಗುತ್ತಾನೆ. 18:6. ಜೇಡಿಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆ ನೀವು ನನ್ನ ಕೈಯಲ್ಲಿದ್ದೀರಿ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ. ಪ್ರಿಯರೇ, ದೇವರ ಪ್ರೀತಿ ಸ್ವರೂಪೇ, ದೇವರ ಪ್ರೀತಿ ಸ್ವರೂಪೇ, ದೇವರ ಪ್ರೀತಿ ಸ್ವರೂಪೇ. ಪ್ರೀತಿಸುವವನು ಜಾತಿ ಜನಾಂಗವನ್ನು ನೋಡುವವನಲ್ಲ. ದೇವರನ್ನು ಪ್ರೀತಿಸುವವನು ಅನ್ಯ ಧರ್ಮಿಯನು ಎಂದು ವಿಂಗಡಿಸುವವನಲ್ಲ. ದೇವರು ಪ್ರೀತಿಸುವವನು
ಈ ದಿನದ ಪ್ರಾರ್ಥನೆ. ಪರಿಶುದ್ಧ ಪೂಜ್ಯ ತಾಯಿ ಮಾತೃರ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸೋಣ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲೆ ರಾಣಿಯ ಮಧ್ಯಸ್ಥಿಕೆ ನಮ್ಮೆಲ್ಲರ ಮೇಲೆ ದಯೆ ತೋರಲು ನೆರವಾಗುವಂತಹ ತಾಯಿ, ಸ್ವರ್ಗೀಯ ಯಾತ್ರೆ ಅಂಗಾಂಗಗಳಾಗಿರೋ ನಾವೆಲ್ಲರೂ ಆ ತಾಯಿಯಲ್ಲಿ ಭಿನ್ನಿಸೋಣ. ಇಡೀ ವಿಶ್ವದ ಎಲ್ಲ ಅನ್ಯ ಜನಾಂಗಗಳಾಗಿ ಜೀವಿಸುತ್ತಿರುವಂತಹ ಎಲ್ಲ ಮಕ್ಕಳು ಸತ್ಯವನ್ನು ಅರಿತು ಸತ್ಯದ ಪಥದಲ್ಲಿ ಮುನ್ನಡೆಯುವಂತೆ ನಾವು ಪ್ರಾರ್ಥಿಸೋಣ. ಜಪಸರನ ಹಿಡಿದು ಆ ತಾಯಿಯಲ್ಲಿ ನಾವು ಭಿನ್ನಯಿಸೋಣ.